ಸರಿ, ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕರು ನಮ್ಮ ಒಡೆಯನೇ ಗ್ರಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ನಾವು ಪುಟ ನಾವು ಏನ್ ಮಾಡೋಣ, ಆರಂಭ ಮಾಡೋಣ. ಸೊ ಇದು ಆರಂಭ ಮಾಡುವ ಹಾಗೆ ಒಂದು ಪ್ರಾರ್ಥನೆ ಮಾಡಿ ನಾವು ಆರಂಭ ಮಾಡೋಣ. ಪೂರ್ಣಿಮಾ ಸಿಸ್ಟರ್, ನಮ್ಮ ಪ್ರಾರ್ಥನೆ ಮಾಡ್ಬೋದಾ? ಆಗ್ತದ ನಿಮ್ ಕೈಲಿ? ಮಾಡ್ತೀನಿ ಬ್ರದರ್. ಪ್ರಾರ್ಥಿಸೋಣ. ಪ್ರೀತಿಯ ಸ್ವರೂಪನಾದ ಪರಿಶುದ್ಧವಾದ ನಮ್ಮ ಪರಲೋಕದ ತಂದೆಯೇ, ನಮ್ಮನ್ನು ಆಶೀರ್ವದಿಸಿದ ಈ ಒಳ್ಳೆಯ ದಿನದಲ್ಲಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ಇಲ್ಲಿಯವರೆಗೆ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳುತ್ತೇವೆ. ತಂದೆ, ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಕಾರ್ಯಗಳು ನಮ್ಮ ಮಾತಿನ ಮೂಲಕವಾಗಲಿ ಹೃದಯದಲ್ಲಾಗಲಿ ನಡೆದುಕೊಂಡಿರುತ್ತೇವೆ. ಪ್ರೀತಿಯುಳ್ಳ ತಂದೆಯೇ, ನಮ್ಮನ್ನು ಕ್ಷಮಿಸಿ ನಾವು ನಡೆಯುವ ದಾರಿಯನ್ನು ನಮಗೆ ತೋರಿಸಿ, ಒಳ್ಳೆಯ ಆಲೋಚನೆಗಳನ್ನು ನೀಡಿ ನಮ್ಮನ್ನು ಕಾಪಾಡಿ, ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನ ಬೇಡಿಕೊಳ್ಳುತ್ತಾ ಇದ್ದೇವೆ ತಂದೆಯೇ. ಆಮೇನ್. ಆಮೇನ್. ನಮಸ್ತೆ ಬ್ರದರ್. ರೇಷ್ಮಾ ಸಿಸ್ಟರ್ ನಮಸ್ಕಾರ. ಅನು ಸಿಸ್ಟರ್ ನಮಸ್ಕಾರ. ಸೊ ಇವತ್ತಿನ ಒಂದು ವಾಲ್ಯೂಮ್ ಸ್ಟಡಿ ನಾವು ಏನ್ ಮಾಡೋಣ, ಆರಂಭ ಮಾಡೋಣ. ಸೊ ಯಾರತ್ರ ವಾಲ್ಯೂಮ್ಸ್ ಇದೆಯೋ ಹೇಳಿದವಾಗ ವಾಲ್ಯೂಮ್ ಸ್ಟಡಿ ನಾವು ಶುರು ಮಾಡೋಣ. ಸರಿ, ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ನಾವು ಕಳೆದ ಒಂದು ವಾರದಲ್ಲಿ ಏನಪ್ಪ ನೋಡಿದ್ರಿ ಅಂತ ರಸಲ್ ಬರೆದಂತ 6ನೇ ವಾಲ್ಯೂಮ್. ಇಲ್ಲಿ ಕೆಲವು ಜನ ಹೊಸ ಸಹೋದರ ಸಹೋದರಿಗಳಿಗೆ ಬುಕ್ ಇರ್ಲಿಲ್ಲ, ನಾನು ಅದಕ್ಕೆ ನಮ್ಗೆ ಪಿ ಡಿ ಎಫ್ ಕಾಪಿ ಮಾಡಿದ್ದೀನಿ, ನಿಮಗೆ ಕಳ್ಸಿಕೊಟ್ಟಿದ್ದೀನಿ ಅಲ್ವರಾ. ಸೊ ಆ ಪಿ ಡಿ ಎಫ್ ಕಾಪಿಯಲ್ಲಿ ಏನ್ ಮಾಡಿ, ಸದ್ಯಕ್ಕೆ ನಾನು ನಿಮ್ಗೆ ಬಂದೆ ಫಿಸಿಕ್ಸ್. ನಮಸ್ಕಾರ ಬ್ರದರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸೊ ಫಿಸಿಕಲ್ ಕಾಪಿ ಕೊಡೋ ತನಕ ನೀವೇನ್ ಮಾಡಿ, ಆದಷ್ಟು ಈ ಪಿ ಡಿ ಎಫ್ ನ ಯೂಸ್ ಮಾಡಿ. ಸೊ ನಾವು ನೋಡಿದ್ರೆ ಕಳೆದ ವಾರ ನೋಡಿರ್ತಕ್ಕಂಥ ನೂತನ ಸೃಷ್ಟಿಯ ಒಂದು ಮೊದಲನೇ ಅಧ್ಯಾಯ ಆರಂಭದಲ್ಲಿ ಅಂತ ಅಂದ್ಬಿಟ್ಟು ಆರಂಭದಲ್ಲಿ ಯಾವ ತರ ಈ ಸೃಷ್ಟಿ ಕಾರ್ಯಗಳನ್ನ ಮಾಡಿದ್ರು, ಅದ್ ಹೆಂಗೆ ಬಂದ್ಬಿಟ್ಟು ಒಂದು ದಿನ ಬಂದ್ಬಿಟ್ಟು ಒಂದು 7000 ವರ್ಷ ಆಗಿತ್ತು, 7000 ವರ್ಷದಲ್ಲಿ ದೇವ್ರು ಹೆಂಗೆ ಕ್ರಮವಾಗಿ ಒಂದ್ ಆಮೇಲೆ ಒಂದು ಕೆಲಸಗಳನ್ನ ಮಾಡಿದ್ರು ಅಂತ ನಾವು ಅನೇಕ ವಿಚಾರಗಳನ್ನ ಓದ್ತಾ ಬಂದಿದ್ದೀರಿ ಅಲ್ವರ. ಅದಕ್ಕೆ ನಾವು ಏನ್ ಮಾಡೋಣ ಅಂತಂದ್ರೆ, ಈ ಒಂದು ಅಧ್ಯಯನ ಇವತ್ತು ಕೂಡ ನಾವ್ ಏನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ ಅದರ ಸದ್ಗೆ. ನಾವು ನೋಡೋದು ಯಾವ್ದು ಅಂತಂದ್ರೆ, ಕಳೆದ ವಾರ ನಿಂತಿರೋಂತ ಒಂದು ಇದನ್ನ ಕಂಟಿನ್ಯೂ ಮಾಡೋಣ. ಏನಪ್ಪ ಅಂದ್ರೆ, ಪ್ರೊಫೆಸರ್ ಜಿ ಫೆಡ್ರಿಕ್ ಅವ್ರು ಕೊಡುವಂತ ಅನೇಕ ಒಂದು ಸಾಕ್ಷಿಗಳ ಬಗ್ಗೆ ನಾವೇನ್ ಮಾಡೋಣ, ನಾವು ನೋಡೋಣ ಅದರ. ಸೊ ಅವ್ರು ಕೊಟ್ಟಂತ ಸಾಕ್ಷಿಯಲ್ಲಿ ನಮಗೆ ಇರುವಂತ ಒಂದು ಮುಖ್ಯವಾಗಿರುವಂತ ಒಂದು ಪಾಠಗಳು ಏನು ಅಂದ್ರ ಸದ್ಗೆ ನೋಡ್ಬೇಕಾದ್ರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬೈಬಲ್ ಸತ್ಯ, ಬೈಬಲ್ ಅಂತ ಸತ್ಯಾಂಶಗಳು ಏನಾಗ್ತಾರೆ ಅಂದ್ರೆ, ಈ ಸೈಂಟಿಫಿಕ್ ಆಗಿ ಕೂಡ ಏನಾಗ್ತಾರೆ ಅನೇಕ ವಿಚಾರಗಳು ಅಂತ ಕೋ ರಿಲೇಟ್ ಆಗ್ತದೆ ಅಂತ ಅನೇಕ ಪ್ರೂಫ್ ಗಳೇ ಮಾಡೋದು ನಮ್ಗೆ ಕೊಟ್ಟಿದ್ ನೋಡಿದ್ರಿ ಅದರ. ಸದ್ಗೆ ನಾವೇನ್ ಮಾಡೋಣ, ಇವತ್ತು ವಾರನ ಕಂಟಿನ್ಯೂ ಮಾಡೋಣ. ಪೇಜ್ ನಂಬರ್ 55 ಇಂಗ್ಲಿಷ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಏನ್ ಹೇಳ್ತಾರೆ, ಮ್ಯಾನ್ ಕ್ರಿಯೇಟೆಡ್ ನಾಟ್ ಎವಲ್ಯೂಟೆಡ್ ಅಂತಂದ್ಬಿಟ್ಟು, ಸಾರಿ ಸಾರಿ, ಪೇಜ್ ನಂಬರ್ 54 ಕ್ಷಮಿಸಿ, ಪೇಜ್ ನಂಬರ್ 54 ಕ್ರಿಯೇಷನ್ ಆಫ್ ವೆಜಿಟೇಷನ್ ಅಂತಂದ್ಬಿಟ್ಟು ಆ ಒಂದು ಪ್ಯಾರಾಗ್ರಾಫ್ ನ ಓದನ. ಕನ್ನಡದಲ್ಲಿ 29ನೇ ಪುಟ ಸಸ್ಯಗಳ ಸೃಷ್ಟಿ ಎಂಬುವಂತ ಅಲ್ಲಿ ನಾವು ಓದನ. ಓಕೆನಾ? ಸಸ್ಯಗಳ ಸೃಷ್ಟಿ, ಕ್ರಿಯೇಷನ್ ಆಫ್ ವೆಜಿಟೇಷನ್. ಮೂರನೆಯ ಹಂತದಲ್ಲಿ ಭೂಮಿಯು ಸಸ್ಯಗಳಿಂದ ತುಂಬಿಕೊಳ್ಳುತ್ತದೆ. ಇದು ಜೀವಿಗಳ ಬಹುಸಾಧಾರಣವಾದ ನಮೂನೆ. ಆದರೆ ಇದು ಒಮ್ಮೆ ಪ್ರವೇಶಿಸಿದ ಮೇಲೆ ತನ್ನೊಂದಿಗೆ ಸಮಗ್ರ ಸಸ್ಯ ಉತ್ಪನ್ನಗಳ ಸರಣಿಯನ್ನೇ ತರುವುದಾಗಿದೆ. ಗಿಡ ಮರಗಳ ಸೃಷ್ಟಿಯ ಬಗ್ಗೆ ಬಹಳ ವ್ಯಾಪಕವಾದ ಭಾಷೆಯಲ್ಲಿ ಸಾರಲಾಗಿದೆ. ಇದು ಸ್ವಯಂ ಪ್ರೇರಿತ ಸಂತಾನದವರ ವಿಪುಲವಾದ ವಿಚಾರ ಸರಣಿಗಳಿಗೆ ಆಸ್ಪದ ಮಾಡಿದೆ. ಇದು ಇಂದಿಗೂ ಜೀವಶಾಸ್ತ್ರದಲ್ಲಿ ಚರ್ಚಾ ವಿಷಯವಾಗಿದೆ. ಇದರ ಬೆಳಕಿನಲ್ಲಿ ಈ ಮಾತುಗಳು ಬಹಳಷ್ಟು ಪ್ರಾಮುಖ್ಯವಾಗಿವೆ. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಇವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು. ಆದಿಕಾಂಡ 1:11. ಅಭಿವೃದ್ಧಿಯ 5ನೆಯ ದಿನವನ್ನು
ಪರಿಚಯಿಸುವಾಗ ಇದೇ ರೀತಿಯ ಮುಖ್ಯವಾದ ಹೇಳಿಕೆಯನ್ನು ನಾವು ಕಾಣುತ್ತೇವೆ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜೀವ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ. ಆದಿಕಾಂಡ 2:20 ಮತ್ತು 6ನೇ ದಿನದ ಸೃಷ್ಟಿಯನ್ನು ಪರಿಚಯಿಸುವಾಗಲೂ ಅದೇ ರೀತಿಯಲ್ಲಿ ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ. ಆದಿಕಾಂಡ 1:24. ಒಬ್ಬನು ಈ ಮಾತುಗಳನ್ನು ಪದಗಳ ಆಧಾರದ ಮೇರೆಗೆ ಅರ್ಥೈಸುವುದಾದರೆ ವಿಜ್ಞಾನವಾಗಲಿ ವೇದಾಂತವಾಗಲಿ ಅಂಗೀಕರಿಸದೆ ಇರುವುದನ್ನು ಪಡೆಯುತ್ತಾನೆ. ಓಕೆ, ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಈ ಸೈನ್ಸ್ ಈ ಪ್ರೊಫೆಸರ್ ಅವರು ಏನ್ ಮಾಡ್ತಾರೆ ಅಂದ್ರೆ ದ ಕ್ರಿಯೇಷನ್ ಆಫ್ ವೆಜಿಟೇಷನ್ ಅಂದ್ರೆ ಸಸ್ಯಗಳ ಒಂದು ಸೃಷ್ಟಿ ಬಗ್ಗೆ ಏನ್ ಮಾಡಿದ್ರೆ ಅವರು ಸೈನ್ಸ್ ಅಲ್ಲಿ ಓದಿರೋ ಪ್ರಕಾರ ಒಂದು ಸಾಕ್ಷಿ ಏನ್ ಮಾಡ್ತಾರೆ ನಮ್ಗೆ ಇಲ್ಲಿ ಕೊಡ್ತಾರೆ. ಸೊ ಅದೇನ್ ಹೇಳ್ತಾರೆ ಈ ಒಂದು ಮೂರನೇ ಹಂತದಲ್ಲಿ ದೇವರೇನಪ್ಪ ಸೃಷ್ಟಿ ಮಾಡಿದ್ರು ಅಂತ ನೋಡ್ತೀನಿ ಅಂತಂದ್ರೆ ಈ ಗಿಡ ಮರಗಳನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಈ ಗಿಡ ಮರಗಳನ್ನ ದೇವರು ಹೆಂಗಪ್ಪ ಸೃಷ್ಟಿ ಮಾಡಿದ್ರು ಅಂತಂದ್ರೆ ಅದು ತಾನಾಗ್ಲಿ ಏನ್ ಮಾಡ್ಲಿ ಆ ಭೂಲೋಕದಿಂದ ಭೂಮಿ ಏನಾಗ್ಲಿ ಅದು ತಾನಾಗೆ ತಾನೇ ಏನಾಗ್ಲಿ ಉತ್ಪತ್ತಿ ಆಗ್ಲಿ ಅಂತಂದ್ಬಿಟ್ಟು ವಚನಗಳು ಹೇಳ್ತಾರಲ್ಲ. ಸೊ ಇದ್ರ ಪ್ರಕಾರನೇ ಕೂಡ ನೋಡ್ಬೇಕಾದ್ರೆ ಸೈನ್ಸ್ ಅಲ್ಲಿ ಕೂಡ ಬಯಾಲಜಿಯಲ್ಲಿ ಓದ್ಬೇಕಾದ್ರೆ ಕೂಡ ಏನಾಗಿದೆ ನೋಡಿದ್ರೆ ಒಂದಿಂದ ಒಂದು ಒಂದು ಒಂದರಿಂದ ಇನ್ನೊಂದು ಜಾತಿ ಏನಾಗಿದೆ ಅಲ್ಲಿ ಅಲ್ಲಿ ಎವಾಲ್ವ್ ಆಗಿರೋದು ಏನಾಗಿದೆ ಸ್ಪಷ್ಟವಾಗಿ ಕಾಣಿಸ್ತಾರೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಆದಿಕಾಂಡ 1:20 ಆಮೇಲೆ ಅದು ಮಾತ್ರ ಅಲ್ಲ ತಿರ್ಗಾ ಬಂದ್ಬಿಟ್ಟು ಏನ್ರಿ 1:24 ವಚನದಲ್ಲಿ ಅಂದ್ರೆ 6ನೇ ದಿನದ ಸೃಷ್ಟಿಯಲ್ಲಿ ಕೊನೆಗಳಲ್ಲಿ ಏನ್ರಿ ಆ ದೊಡ್ಡ ದೊಡ್ಡ ಮರಗಳನ್ನ ಅಲ್ಲಿ ಸೃಷ್ಟಿ ಮಾಡಂತ ವಿಚಾರಗಳಲ್ಲಿ ಆಗ್ಲಿ ಅಥವಾ ಜೀವ ರಾಶಿಗಳು ಕಾಡು ಮೃಗಗಳು ಇವೆಲ್ಲ ಒಂದು ಏನ್ರಿ ಅದನ್ನ ಕಡೆ ಒಂದು ಕ್ರಿಯೇಟ್ ಆಗ್ಬೇಕಾರೆ ಅಥವಾ ಉತ್ಪತ್ತಿ ಆಗ್ಬೇಕಾರೆ ಹೆಂಗ್ ಮಾಡಿದಾರೆ ಲೆಟ್ ದ ಅರ್ತ್ ಬ್ರಿಂಗ್ ಫೋರ್ತ್ ಭೂಮಿ ಅದಕ್ಕಾದಂತ ಸೃಷ್ಟಿಗಳೇ ಮಾಡ್ಲಿ ಅದು ತರಲಿ ಅಂತ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಹೇಳಿದ್ರೆ. ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ನಾವು ಏನಪ್ಪ ನೋಡ್ತೀರಿ ಅಂತಂತಂದ್ರೆ ಏನ್ರಿ ಆ ಒಂದು ಸತ್ಯದಲ್ಲಿ ಸತ್ಯವೇದಲ್ಲಿ ಕೊಟ್ಟಿರಂತ ವಿಚಾರಗಳಿಗೆ ಏನಾಗಿದೆ ಅಂತಂದ್ರೆ ಏನ್ರಿ ಸೈನ್ಸ್ ಕೂಡ ಏನ್ ಮಾಡ್ತಾರೆ ಅದು ಸ್ಪಷ್ಟವಾಗಿ ಒಪ್ಕೊಂತಾರೆ ಅಂತ ಹೇಳ್ತಾರೆ. ಅದರ ಸರಿ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಏನಂದ್ರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಎ ಸ್ಪೆಷಲ್ ಕ್ರಿಯೇಟರ್ ಅಂತಂದ್ಬಿಟ್ಟು ವಿಜಯ ಸಿಸ್ಟರ್ ಓದ್ತೀರಾ ಇದರ ವಿಜಯ ಸಿಸ್ಟರ್ ವಿಜಯ ಸಿಸ್ಟರ್ ಇದೆಯಾ ವಾಲ್ಯೂಮ್ ಇದೆ ನಿಮ್ಮ ಹತ್ರ ಓದ್ತೀರ? ವಿಶೇಷವಾದ ಸೃಷ್ಟಿಕರ್ತ ಮನುಷ್ಯನ ಸೃಷ್ಟಿಯ ವಿಷಯಕ್ಕೆ ಬರುವಾಗ ಯಥಾರ್ಥವಾಗಿರುವ ಭಿನ್ನವಾದ ವಾಕ್ಸರಣೆಯನ್ನು ಉಪಯೋಗಿಸಲಾಗಿದೆ. ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ರೂಪಿಸಿ ಆತನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆದಿಕಾಂಡ 2:7 ಎಂದು ಬರೆದಿದೆ. ಇದು ಎಷ್ಟರ ಮಟ್ಟಿಗೆ ಮಾನವ ಸೃಷ್ಟಿಯ ರೀತಿಯನ್ನು ಸೂಚಿಸಬಹುದು ಎಂಬುದನ್ನು ಈ ಸಮಯದಲ್ಲಿ ಪರಿಶೀಲಿಸುವ ಅಗತ್ಯವಿಲ್ಲ. ಆದರೆ ಈ ಹೇಳಿಕೆಗಳು ಬೇರೆ ಪ್ರಾಣಿಗಳ ಸೃಷ್ಟಿಯೊಂದಿಗೆ ಹೋಲಿಸುವಾಗ ಮಾನವನಿಗಿಂತ ಉನ್ನತ ಘನತೆಗೆ ಅನುಗುಣವಾಗಿವೆ. ಮಾನವನ ಗಮನಾರ್ಹ ಲಕ್ಷಣಗಳು ಇಲ್ಲಿ ಮತ್ತು ಮುಂದೆ ಬರುವ ಆತನ ಜೀವನ ಯಾತ್ರೆಯ ವರದಿಗಳಲ್ಲಿ ಬೆಳಕಿಗೆ ಬಂದಿವೆ. ಮಾನವನು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದು ಮಾತ್ರವಲ್ಲ, ಆತನನ್ನು ಪಶು ಪ್ರಾಣಿಗಳನ್ನು ಆಳಲು ಯೋಗ್ಯನನ್ನಾಗಿ ಮಾಡಿದ್ದಲ್ಲದೆ ಅವುಗಳನ್ನು ಹೆಸರಿನಿಂದ ಕರೆಯುವಂತೆ ಆತನಿಗೆ ಮಾತನಾಡುವ ವರವನ್ನೂ ನೀಡಲಾಯಿತು. ಇದಲ್ಲದೆ ಆತನಿಗೆ ಸ್ವಾತಂತ್ರ್ಯವನ್ನು ನೀಡಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತುಕೊಳ್ಳುವಂತೆ ಸಂಕ್ಷಿಪ್ತವಾಗಿ ಆತನಿಗೆ ನೈತಿಕ ಸ್ವಭಾವವನ್ನು ನೀಡಲಾಗಿದ್ದು ಅದು ಆತನನ್ನು ಉನ್ನತ ಮಟ್ಟದಲ್ಲಿಟ್ಟಿತ್ತು. ಸೃಷ್ಟಿಯ ಬಗ್ಗೆ ಹಾಸ್ಯಾಸ್ಪದ ಮತ್ತು ವಿಲಕ್ಷಣವಲ್ಲದ ಇನ್ನೂ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಬಹುದಿತ್ತು ಮತ್ತು ಈ ಅಲ್ಪವಾದುದರಿಂದ ನಮಗೆ ಆಧುನಿಕ ವಿಜ್ಞಾನದೊಂದಿಗೆ ಸಾಮರಸ್ಯ ಹೊಂದಲು ಯಾವುದೇ ಕಷ್ಟವಾದರೂ ಇವುಗಳು ದೈವ ಪ್ರೇರಣೆಯಿಂದಲೇ ನೀಡಲ್ಪಟ್ಟಿವೆ ಎಂಬುದಕ್ಕೆ ನಿದರ್ಶನವಾಗಿದೆ. ಮಿಲ್ಟನ್ಗೆ ಸಹ ಆತನ ಎಲ್ಲಾ ವಿದ್ಯೆ ಮತ್ತು ಈ ವರಗಳ ಅನುಕೂಲತೆಗಳಿದ್ದರೂ ಪ್ರಾಣಿ ಪ್ರಪಂಚದ ಬಗ್ಗೆ ತನ್ನ ಹಾಸ್ಯದ ಕಲ್ಪನೆಯನ್ನು ನಿಗ್ರಹಿಸಲಾಗಲಿಲ್ಲ. ದೇವರ ಪ್ರೇರಣೆ ಎಂಬ ಹಸ್ತವೇ ಆದಿಕಾಂಡದ 1ನೇ ಅಧ್ಯಾಯದ ಲೇಖನವನ್ನು ಸಹ ನಿಗ್ರಹಿಸಿರಬಹುದು.
ಓಕೆ ಥ್ಯಾಂಕ್ ಯು ಸರ್ ಸೊ ಅದಕ್ಕೆ ಹೇಳ್ತಾರೆ ಒಂದು ಹೇಳ್ತಾರೆ ನಮ್ಮ ಸೃಷ್ಟಿಕರ್ತ ಎಂತ ಸೃಷ್ಟಿಕರ್ತ ಅಂತ ನೋಡ್ಬೇಕಾದ್ರೆ ಅವರು ಪ್ರೊಫೆಸರ್ ಹೇಳ್ತಾರೆ ಒಂದು ವಿಶೇಷವಾಗಿ ಸ್ಪೆಷಲ್ ಕ್ರಿಯೇಟರ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸದ್ಯ ನೋಡ್ಬೇಕ್ರೆ ದೇವರು ಸೃಷ್ಟಿ ಮಾಡಿರಂತ ಒಂದು ವಿಚಾರದಲ್ಲಿ ಕೂಡ ನೋಡ್ಬೇಕ್ರೆ ಮನುಷ್ಯನ ಒಂದು ಎಕ್ಸಲೆಂಟ್ ಆಗಿ ಏನ್ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಬೇರೆ ಎಲ್ಲಾ ಸೃಷ್ಟಿಗಳಿಗಿಂತ ಎಕ್ಸಲೆಂಟ್ ಆಗಿ ಸುಪೀರಿಯರ್ ಆಗಿ ಏನ್ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೆಂಗೆ ಅಂತಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿ ಅವರಿಗೆ ತನ್ನ ಒಂದು ಜೀವಶ್ವಾಸ ಇಟ್ಟು ಬದುಕುವಂತ ಆತ್ಮನಾಗಿ ಏನ್ ಮಾಡಿದ್ರು ದೇವರು ಅವ್ರನ್ನ ಮಾಡಿದ್ರು ಅಂತ ನೋಡ್ತೀರಿ ಸೊ ಹಂಗಾದ್ರೆ ಏನಪ್ಪಾ ಅರ್ಥ ಅಂತಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಎಕ್ಸಲೆಂಟ್ ಆಗಿರೋಂತ ಒಂದು ಗಿಫ್ಟ್ ಗಳೇ ಮಾಡಿದ್ರು ದೇವ್ರು ಕೊಟ್ಟಿದ್ರೆ ಅಂತ ಹೇಳ್ತಾರೆ ಒನ್ ಆಫ್ ದ ಗಿಫ್ಟ್ ಏನಪ್ಪಾ ಅಂತ ಹೇಳ್ತಾರೆ ಅಂದ್ರೆ ದೇವ್ರಿಗಿರಂತ ಅನೇಕ ಒಂದು ಕ್ಯಾರೆಕ್ಟರ್ಸ್ಗಳು ಮತ್ತೆ ಕ್ವಾಲಿಟೀಸ್ ಗಳೇ ಮಾಡಿದ್ರು ಮನುಷ್ಯನಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಒನ್ ಆಫ್ ದ ಒಂದು 2-3 ಎಕ್ಸಾಂಪಲ್ಸ್ ಕೊಡ್ತಾರೆ ಏನಂತಂದ್ರೆ ದ ಗಿಫ್ಟ್ ಆಫ್ ಲ್ಯಾಂಗ್ವೇಜ್ ಅವರ ತನ್ನ ಮನಸ್ಸಲ್ಲಿರುವಂತಹ ಫೀಲಿಂಗ್ಸ್ ಗಳನ್ನ ಅರ್ಥ ಆಗೋ ರೀತಿಯಲ್ಲಿ ಒಂದು ಭಾಷೆಯ ರೂಪದಲ್ಲಿ ಎಂತ ಜನಗಳಿಗೆ ಎಂತಾರೆ ಅರ್ಥ ಆಗೋ ರೀತಿಯಲ್ಲಿ ಅಂತ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ಲ್ಯಾಂಗ್ವೇಜ್ ಅಂತ ಏನ್ ಮಾಡೋದು ಅದು ಕೊಟ್ಟಿದ್ದಾರೆ ಅಲ್ಲ ಇದು ಒಂದು ವಂಡರ್ಫುಲ್ ಗಿಫ್ಟ್ ಈ ತರ ಯಾವುದೇ ರೀತಿ ಒಂದು ಲೋವರ್ ಕ್ರಿಯೇಷನ್ಸ್ ಏನ್ ಮಾಡಕ್ ಹೋಗಿಲ್ಲ ದೇವರು ಒಂದು ಲ್ಯಾಂಗ್ವೇಜ್ ಅಂತ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಕೊಡೋದಕ್ಕೆ ಹೋಗಿಲ್ಲ ನೆಕ್ಸ್ಟ್ ನೋಡ್ಬೇಕಾದ್ರೆ ಅದು ಮಾತ್ರ ಅಲ್ಲ ಅವನಿಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಾಣಿಗಳಿಗೆ ಹೆಸರು ಕೊಡಂತ ಒಂದು ಏನಂತಾರೆ ಒಂದು ಕ್ಯಾಲಿಬರ್ ಕೂಡ ಏನ್ ಮಾಡಿದ್ರು ದೇವರು ಮನುಷ್ಯನ್ಗೆ ಕೊಟ್ಟಿದ್ರು ಅಂತ ನೋಡ್ತಿದ್ದಾರೆ ಆಮ್ ನೆಕ್ಸ್ಟ್ ಮನುಷ್ಯನ ಏನ್ರೆ ಸ್ವಂತ ಚಿತ್ತ ಉಳ್ಳವನಾಗಿ ಅಂದ್ರೆ ಫ್ರೀ ಮಾರಲ್ ವಿಲ್ ಏಜೆಂಟ್ ತರ ದೇವರ ಸೃಷ್ಟಿ ಮಾಡಿದ್ರು ಒಂದು ರೋಬೋಟ್ ತರ ಆಗ್ಲಿ ತನ್ನ ಹೇಳಿದ್ನೇ ಕೇಳ್ಬೇಕು ಅಂತ ಏನ್ ಮಾಡಕ್ ಹೋಗಲ್ಲ ಕಡ್ಡಾಯವಾಗಿ ದೇವ್ರ ಸೃಷ್ಟಿ ಮಾಡಕ್ಕೋಗಲ್ಲ ಅದು ಬದಲಾಗಿ ಹೆಂಗೆ ಸೃಷ್ಟಿ ಮಾಡಿದಾರೆ ಅಂತಂದ್ರೆ ತನ್ನ ಒಂದು ಡಿಸೈರ್ ತನಗೆ ಯಾವ ಸರಿ ಅಂತ ತೋರಿಸ್ತದೋ ಅದನ್ನ ಆಯ್ಕೆ ಮಾಡ್ಕೊಳಕ್ಕೆ ಅಥವಾ ಅದನ್ನ ಬೇಡ ಅದು ತಪ್ಪು ಕೆಟ್ಟದ್ದು ಅಂತ ಗೊತ್ತಾಗ್ಲಿ ಅದನ್ನ ತೇಜಿಸೋದಕ್ಕೆ ದೇವ್ರೇ ಮಾಡಿದ್ರು ಅವನಿಗೆ ಫುಲ್ ರೈಟ್ಸ್ ಏನ್ ಮಾಡಿದ್ರು ಕೊಟ್ಟಿದ್ರು ಈ ತರಾನೇ ದೇವ್ರೇ ಮಾಡಿದ್ರು ಮನುಷ್ಯನ ತನ್ನ ಸ್ವರೂಪದಲ್ಲಿ ಮಾಡಿದ್ರು ಸೃಷ್ಟಿ ಮಾಡಿದ್ರು ಅಂತ ಏನ್ ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರ ಅದರ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಕೊಡೋಣಂತೀನಿ ಏನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂದ್ರೆ ಮ್ಯಾನ್ ಕ್ರಿಯೇಟೆಡ್ ನಾಟ್ ಎವಾಲ್ವ್ ಎವಲ್ಯೂಟೆಡ್ ಅಂತ ಅದರ ಅದ್ರ ಬಗ್ಗೆ ಓದೋಣ ಅನುಸಿಸ್ಟರ್ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ ಓದಕ್ ಆಗ್ತದ ಸಿಸ್ಟರ್ ಮ್ಯೂಟ್ ಆಗಿದೆ ನಿಮ್ದು ಮೋಸ್ಟ್ಲಿ ಓದ್ತೀನಿ ಥ್ಯಾಂಕ್ ಯು ಸರ್ ಮಾನವನು ಸೃಷ್ಟಿಸಲ್ಪಟ್ಟನು ವಿಕಾಸ ಹೊಂದಲಿಲ್ಲ ಮಾನವನ ಮೆದುಳಿನ ಗಾತ್ರ ಹಾಗೂ ಬೆಳವಣಿಗೆಗೂ ಇನ್ನಿತರ ವಾನರ ಸಂಬಂಧಿ ಸಸ್ತನ್ಯ ವರ್ಗಕ್ಕೆ ಸೇರಿದ ಪ್ರಾಣಿಗಳ ಗಾತ್ರ ಹಾಗೂ ಬೆಳವಣಿಗೆಗೂ ಬಹಳ ವ್ಯತ್ಯಾಸ ಉಂಟು ಪ್ರಾಣಿ ದೇಹ ವಿಜ್ಞಾನದ ಪ್ರಕಾರವಾಗಿಯೂ ಮನೋವಿಜ್ಞಾನದ ಪ್ರಕಾರವಾಗಿಯೂ ಮಾನವನು ತನ್ನ ವರ್ಗದ ಇನ್ನಿತರ ಕೆಳಮಟ್ಟದ ಪ್ರಾಣಿಗಳಿಗಿಂತ ಇನ್ನೂ ಹೆಚ್ಚಾದ ರೀತಿಯಲ್ಲಿ ವ್ಯತ್ಯಾಸ ಉಳ್ಳವನಾಗಿದ್ದಾನೆ ಆತನಿಗೆ ವ್ಯಾಕರಣಬದ್ಧವಾಗಿ ಮಾತಾಡುವ ಶಕ್ತಿ ಇದೆ ಆತನು ತನ್ನ ಭಾವನೆಗಳನ್ನು ವಾಕ್ಯಗಳಲ್ಲಿ ಅಣಿ ಮಾಡಬಹುದು ಮತ್ತು ಇವುಗಳನ್ನು ತನ್ನ ಇಚ್ಛಾನುಸಾರವಾಗಿ ಹಾಳೆ ಅಥವಾ ಇನ್ನಿತರ ವಸ್ತುಗಳ ಮೇಲೆ ಬಿಂಬಿಸಬಹುದು ಮಾನವನಿಗೆ ಸಂಗೀತದ ಸ್ವರ ಮೈತ್ರಿಯನ್ನು ಆಲಿಸುವ ಕಿವಿಗಳುಂಟು ಬೇರೆ ಪ್ರಾಣಿಗಳಿಗೆ ಇದು ಇಲ್ಲ ಇದು ಆತನ ಅದ್ಭುತವಾದ ಲಕ್ಷಣಗಳುಳ್ಳ ಆಲಿಸುವ ಅಂಗಗಳಲ್ಲಿರುವ ರಚನೆಯ ಸೂಕ್ಷ್ಮತೆಯನ್ನು ಒಳಗೊಂಡಿದೆ ಆತನ ಬೌದ್ಧಿಕ ಗುಣಲಕ್ಷಣಗಳಲ್ಲಿ ವೈಜ್ಞಾನಿಕ ಅಥವಾ ಸಾಮಾನ್ಯ ಸೂತ್ರ ವಿಧಾನಗಳ ಮೇಲೆ ಆಧಾರಿತವಾದ ವಿವೇಚನಾ ಶಕ್ತಿಯು ಇತರ ಪ್ರಾಣಿಗಳ ಬೌದ್ಧಿಕ ಸಾಮರ್ಥ್ಯಕ್ಕಿಂತ ಭಿನ್ನವಾಗಿದೆ ರೋಮನ್ಸ್ ಎಂಬಾತನು ತನ್ನ ಶ್ರೇಷ್ಠ ಕೃತಿಯಾದ ಮೆಂಟಲ್ ಎವಾಲ್ಯೂಯೇಷನ್ನಲ್ಲಿ ತಾನು ಮಾನವನ ಬೌದ್ಧಿಕ ಸಾಮರ್ಥ್ಯದ ಎಲ್ಲ ಮೂಲತತ್ವಗಳನ್ನು ಕೆಳವರ್ಗದ ಪ್ರಾಣಿಗಳಲ್ಲಿ ಕಂಡುಕೊಂಡಿದ್ದಾನೆಂದು ತಿಳಿಸಿದ್ದಾನೆ ಆದರೆ ಅವುಗಳು ಎಷ್ಟರ ಮಟ್ಟಿಗೆ ಸ್ಪಷ್ಟವಾದ ಮೂಲತತ್ವಗಳಾಗಿವೆ ಎಂದರೆ ಅವು ಮಾನವರ ಮತ್ತು ಪ್ರಾಣಿಗಳ ನಡುವಿನ ಬಿರುಕನ್ನು ಇದ್ದಂತೆಯೇ ನಿರಂತರವಾಗಿ ಬಿಟ್ಟು ಬಿಡುವುದಾಗಿದೆ ಪ್ರಾಣಿಗಳಲ್ಲಿ ಪ್ರದರ್ಶಿತಗೊಳ್ಳುವ ಎಲ್ಲಾ ಬುದ್ಧಿವಂತಿಕೆಗಳನ್ನು ಕೂಡಿಸಿಕೊಂಡು ಆತನು ಅವುಗಳನ್ನೆಲ್ಲವನ್ನು ಒಂದುಗೂಡಿಸಿದಲ್ಲಿ 15 ತಿಂಗಳ ಮಗುವಿನಲ್ಲಿ ಇರುವಷ್ಟು ಬುದ್ಧಿವಂತಿಕೆ ಆಗಬಹುದೆಂದು ಹೇಳುತ್ತಾನೆ ಆದರೆ ಈ ಬುದ್ಧಿವಂತಿಕೆಯು ಯಾವುದೇ ಏಕೈಕ ಪ್ರಾಣಿಯಲ್ಲಿಲ್ಲ ಒಂದು ಜಾತಿಯು ಒಂದರಲ್ಲಿ ಮುಂದಿರಬಹುದು ಮತ್ತೊಂದು ಮತ್ತೊಂದರಲ್ಲಿ ಹಿಂದಿರಬಹುದು ಓಕೆ ಸರ್ ಥ್ಯಾಂಕ್ ಯು ಸದ್ಯ ನೋಡ್ಬೇಕ್ರೆ ಮನುಷ್ಯನ ದೇವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು ಹೊರತು ಮನುಷ್ಯ ತಾನಾಗೆ ತಾನಾಗಿ ಏನ್ ಮಾಡಲಿಲ್ಲ ಅಲ್ಲಿ ಅಲ್ಲಿ ಪ್ರಾಣಿಗಳಿಗೆ ಹೇಳಂತ ರೀತಿಯಲ್ಲಿ ಅಥವಾ ಗಿಡ ಮರಗಳಿಗೆ ಅಂತ ರೀತಿಯಲ್ಲಿ ಭೂಮಿಯಿಂದ ಉತ್ಪತ್ತಿ ಆಗ್ಲಿ ಅಂತಂದ್ಬಿಟ್ಟು ಅದೇ ತರ ದೇವರು
ಮನುಷ್ಯನಾಗ್ಲಿ ಅವನು ಎವಾಲ್ವ್ ಆಗ್ಲಿ ಅಂತ ಹೇಳಕ್ ಹೋಗಿಲ್ಲ ಅಲ್ಲರ ಎವಾಲ್ವ್ ಆಗ್ಲಿ ಅಂತಂದ್ರೆ ಏನಂದ್ರೆ ಇವಾಗ ಸೈಂಟಿಸ್ಟ್ ಹೇಳ್ತಾರಲ್ಲ ಇದು ಈ ಸ್ಟಡಿ ತಮ್ಗೆ ಎಷ್ಟೋ ಸತಿ ಹೇಳಿದಿರಿ ಅದರ ಒಂದು ಅಮೀಬಾಯಿಂದ ಒಂದು ಸೆಲಿನ್ ಹಂಗೆ ಡೆವಲಪ್ ಆಗಿ ಆಗಿ ಏನಾಗ್ಬಿಡ್ತೋ ಹಾ ಮಂಗ ಆಗ್ಬಿಡ್ತೋ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ ಆ ತರ ಏನಿಲ್ಲ ಆ ತರ ಇಲ್ಲ ಅದ ಬದಲಾಗಿ ಮನುಷ್ಯನ ತಾನಾಗೆ ದೇವ್ರ ಏನ್ ಮಾಡಿದ್ರೆ ಸೃಷ್ಟಿ ಮಾಡಿದ್ರೆ ಅದಕ್ಕೆ ಮನುಷ್ಯನ ಮೆದುಳು ಒಂದು ಬ್ಯೂಟಿಫುಲ್ ಆಗಿರೋಂತ ಒಂದು ವಿಟ್ನೆಸ್ ಆಗಿದೆ ಸಾಕ್ಷಿ ಕೊಡ್ತಾರೆ ಅಂತ ಹೇಳ್ತಾರೆ ಅದ್ ನೋಡ್ಬೇಕಾದ್ರೆ ಮನುಷ್ಯನ್ಗಿರಂತ ಎಂತ ಸೈಕಾಲಜಿಕಲ್ ಮತ್ತೆ ಫಿಸಿಯಾಲಜಿಕಲ್ ಕಂಪ್ಯಾರಿಸನ್ ಅನಿಮಲ್ಸ್ ಕಂಪೇರ್ ಮಾಡಿದ್ರೆ ತುಂಬಾ ವ್ಯತ್ಯಾಸ ಇದೆ ಅಂತಂದ ಹೇಳ್ತಾರೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಇದಕ್ಕಿಂತ ಮುಂಚೆ ಏನ್ ನೋಡಿದ್ರೆ ಮನುಷ್ಯನ್ಗೆ ತನ್ನ ಫೀಲಿಂಗ್ಸ್ ಗಳಿಗೆ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ಭಾಷೆ ಏನಾಗಿದೆ ಇದೆ ಸ್ಪೀಚ್ ಇದೆ ಮಾತುಗಳೇನಾಗಿದೆ ಅವಂಗಿದೆ ಅದರ ಅದು ಮಾತ್ರ ಅಲ್ಲ ತಾನು ಮಾತಾಡೋಂಥ ಮಾತುಗಳನ್ನ ಬರೆಯೋದಿಕ್ಕೆ ಲೇಖನ ರೂಪದಲ್ಲಿ ಬರೆಯೋದಿಕ್ಕೆ ಏನ್ ಮಾಡೋ ದೇವ್ರು ಅವನ್ಗೆ ಅವನ್ಗೆ ಕೆಪಾಸಿಟಿ ಏನ್ ಮಾಡೋರು ಅವನ್ಗೆ ಅವನ್ಗೆ ಕೊಟ್ಟಿದ್ದಾರೆ ಅಲ್ವರಾ ಅದು ಮಾತ್ರ ಅಲ್ಲ ಏನ್ರೇ ಬೇರೆ ಬೇರೆ ವಸ್ತುಗಳ ಮೇಲೆ ಕೆತ್ತನೆ ಮಾಡಕ್ ಕೂಡ ಏನ್ ಮಾಡಿದಾರೆ ಅವನ್ಗೆ ಅವನ್ಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ನಲ್ಲಿ ಏನ್ ಮಾಡಿದಾರೆ ಅವನ್ಗೆ ದೇವ್ರು ಒಂದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಮ್ಯೂಸಿಕ್ ಕೇಳ್ದ ಅವಾಗ ಅದ್ರಲ್ಲಿ ಏನಾಗ್ತಾರೆ ಬದಲಾವಣಿಕೆಗಳು ಅಲ್ವರ ಏನ್ರೀ ಮ್ಯೂಸಿಕ್ ಇಂದ ಅವನ ಮೇಲೆ ಪ್ರಭಾವ ಏನಾಗ್ತದೆ ಅದು ಬೀಳ್ತದೆ ನೋಡ್ರಿ ಅಂತ ಈ ತರ ಎಲ್ಲ ಏನ್ ಮಾಡಿದಾರೆ ದೇವರು ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡಾರೆ ಒಂದು 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 ಐಟಮ್ಸ್ ಗಳನ್ನ ಅಥವಾ ಒಂದು ಸ್ಪೆಷಲ್ ಒಂದು ಕ್ವಾಲಿಟೀಸ್ ಗಳನ್ನ ಯಾರನ್ನ ಇಟ್ಟಿದ್ದಾರೆ ಮನುಷ್ಯನ ಇಟ್ಟಾರೆ ಈ ತರ ಯಾವ್ದೇ ಪ್ರಾಣಿಗಳಲ್ಲಿ ಇದೆಯಾ ಅಂತ ನೋಡ್ಬೇಕಾ ಖಂಡಿತವಾಗ ಯಾವ್ದೇ ಪ್ರಾಣಿಗಳೇನಾಗಿಲ್ಲ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಏನ್ರೀ ಮೆಂಟಲ್ ಎವಲ್ಯೂಷನ್ ಅಂತ ರೋಮನೀಸ್ ಅಂತ ಅಂದ್ಬಿಟ್ಟು ಒಬ್ರು ಅವ್ರು ಬರೀತಾರೆ ಏನ್ ಹೇಳ್ತಾರೆ ಮೆಂಟಲ್ ಎವಲ್ಯೂಷನ್ ಅಲ್ಲಿ ಲೆಕ್ಕ ಹಾಕೊಂಡಾದ್ರೆ ಮನುಷ್ಯನ್ಗಿರಂತ ಬುದ್ಧಿ ಶಕ್ತಿಗೇನೆ ಏನಾಗಿದೆ ಅದರಷ್ಟೇ ಕೂಡ ಒಂದು ಬುದ್ಧಿ ಶಕ್ತಿ ಏನಾಗಿದೆ ಪ್ರಾಣಿಗಳು ಕೂಡ ಏನಾಗಿದೆ ಅಲ್ಲಿ ಇದೆ ಅಂತ ಹೇಳ್ತಾರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅಂದ್ರೆ ಆ ಪ್ರೊಫೆಸರ್ ಬಂದ್ಬಿಟ್ಟು ಎಲ್ಲಾ ಪ್ರಾಣಿಗಳಿಗಿರಂತ ಏನ್ರೇ ಒಂದು ಮೆಚೂರ್ಡ್ ಆಗಿರೋಂತ ಪ್ರಾಣಿಗಳಿಗಿರಂತ ಬುದ್ಧಿ ಶಕ್ತಿನ ಎಲ್ಲಾ ಟೋಟಲ್ ಆಗಿ ನಾವು ಸೇರ್ಸಿ ಕಂಪೇರ್ ಮಾಡಿ ನೋಡಿದ್ರೆ ಮನುಷ್ಯನ್ಗೆ ಹುಟ್ಟಿರಂತ 15 ತಿಂಗಳು ಕೂಸಲ್ಲಿ ಏನಾಗ್ತಂತೆ ಇವೆಲ್ಲ ಒಂದು ಕ್ವಾಲಿಟೀಸ್ ಏನಾಗ್ತಾರೆ ನೋಡ್ಬೋದು ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯನ್ಗೂ ಮತ್ತೆ ಪ್ರಾಣಿಗಳಿಗಿರಂತ ಅಜಗಜಾಂತರ ವ್ಯತ್ಯಾಸ ಎಷ್ಟಿದೆ ಅಂತಂದ್ಬಿಟ್ಟು ಅದು ಮಾತ್ರ ಅಲ್ಲ ಎಲ್ಲಾ ಪ್ರಾಣಿಗಳ ಗುಣಗಳು ಸೇರಿಸ್ತು ನಾವು ನೋಡ್ಬೇಕು ಅಷ್ಟೇ ಹೊರತು ಒಂದೊಂದು ಪ್ರಾಣಿಗಳಿಗಿರಂತ ಗುಣಗಳಿಗೆ ಕಂಪೇರ್ ಮಾಡಿದ್ರೆ ಏನ್ತಾರೆ ಮನುಷ್ಯ ಎಷ್ಟೋ ಒಂದಿಂತಾರೆ ಒಂದು ಮೇಲೆ ಪಟ್ಟಂತ ಒಂದು ಸೃಷ್ಟಿ ಅಂತ ನೋಡ್ತೀರಿ ಅದರ ಸತ್ಯ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ರೀಸನ್ ವರ್ಸಸ್ ಇನ್ಸ್ಟಿಂಕ್ಟ್ ಅಂತಂದ್ಬಿಟ್ಟು ಅದರ ಪೂರ್ಣಿಮಾ ಸಿಸ್ಟರ್ ಇದೆಯಾ ವಾಲ್ಯೂಮ್ ಇದೆಯಾ ನಿಮ್ಮ ಹತ್ರ ಓದ್ತೀರಾ ಬ್ರದರ್ ಮೊಬೈಲ್ ಅಲ್ಲಿ ಕಳ್ಸಿದಿರಲ್ಲ ಅದಿದೆ ಓದ್ಲ ಬ್ರದರ್ ಹಾ ಓದಿ ಸರ್ ಆಗ್ತದಾ ಪರವಾಗಿಲ್ಲ ಓದಕ್ಕೆ ಆಗುತ್ತೆ ಬ್ರದರ್ ಥ್ಯಾಂಕ್ ಯು ವಿವೇಚನಾ ಶಕ್ತಿಯ ವಿರುದ್ಧ ಸಹಜ ಪ್ರವೃತ್ತಿ ನಾಯಿಯಂತೆ ವಾಸನೆ ಕಂಡು ಹಿಡಿಯುವಷ್ಟು ಚುರುಕುತನವಿದ್ದರೂ ಅಂತವರಿಗೆ ಭೂ ವಿಜ್ಞಾನವನ್ನು ಕಲಿಸುವುದರಿಂದ ಯಾವ ಪ್ರಯೋಜನವೂ ಆಗದು ಅಂತೆಯೇ ಹದ್ದಿನ ಕಣ್ಣುಗಳಂತೆ ತೀಕ್ಷ್ಣವಾದ ದೃಷ್ಟಿ ಶಕ್ತಿ ಇದ್ದವನಿಗೆ ಖಗೋಳ ಶಾಸ್ತ್ರ ಕಲಿಯುವಲ್ಲಿ ಅವನಿಗೆ ಅದು ಯಾವ ಉಪಯೋಗಕ್ಕೂ ಬಾರದು ಒಬ್ಬನು ನಾಯಿಗೆ ಹಿಮನದಿಗೆ ಸಂಬಂಧಿಸಿದ ಮಂಜು ಟೊಪಿಗೆಯ ಬಗ್ಗೆ ಕಲಿಸಲು ನಡೆಸಲಾರ ಯಾಕೆಂದರೆ ಆತನಿಗೆ ಸಂಯುಕ್ತ ಸಂಸ್ಥಾನದಲ್ಲಿನ ದೊಡ್ಡ ಬಂಡೆಗಳನ್ನು ಕೆನಡಾದಲ್ಲಿರುವ ಅದರ ಮೂಲ ಶಿಲಾಫಲಕದೊಂದಿಗೆ ಅಥವಾ ರಷ್ಯಾದ ಬಯಲಿನಲ್ಲಿರುವ ಕೆರೆದ ಕಲ್ಲುಗಳನ್ನು ಅವುಗಳು ಚಲಿಸುವ ಹಿಮದೊಂದಿಗೆ ಸುಲಿದುಕೊಂಡು ಬಂದ ಸ್ಕ್ಯಾಂಡಿನೇವಿಯಾದ ಶಿಲಾಫಲಕದೊಂದಿಗೆ ಸೇರಿಸುವ ಆಲೋಚನಾ ಶಕ್ತಿ ಇಲ್ಲ ಇಂತಹ ಊಹೆಗಳು ನಾಯಿ ಸ್ವಭಾವಕ್ಕೆ ಮೀರಿದ್ದು ಧರ್ಮಕ್ಕೆ ಸಾಮರ್ಥ್ಯ ಮಾನವನ ಮನಸ್ಸಿಗೆ ಶ್ರೇಷ್ಠತೆಗೆ ಧಾರ್ಮಿಕ ಕಲ್ಪನೆಗಳನ್ನು ಸಾಹಿತ್ಯದ ಮೂಲಕ ಪಡಕೊಳ್ಳುವ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚಾದುದೇನೂ ಹೊಳೆಯಲಿಲ್ಲ ನಿಜವಾಗಿಯೂ ಕೆಲವೊಂದು ಕಲಿತ ಹಂದಿಗಳು ಯಾವುದೋ ಪದ್ಧತಿಯ ಮೂಲಕ ಗುಂಪಾಗಿರುವ ಕಾಗದಗಳಿಂದ ಕೆಲವು ಅಕ್ಷರಗಳನ್ನು ಆಯ್ಕೆ ಮಾಡಿ ಸಾಧಾರಣ ಪದಗಳ ಕಾಗುಣಿತವನ್ನು ಕಂಡುಹಿಡಿಯುವ ಅದ್ಭುತ ಪ್ರದರ್ಶನಗಳು ನಡೆಯುತ್ತವೆ ಆದರೆ ಯಾವುದೇ ಪ್ರಾಣಿಗಳಿಗೂ ಬುದ್ಧಿವಂತಿಕೆಯಿಂದ ಮಾತನಾಡಲು ಕಲಿಸಲು ಸಾಧ್ಯವಿಲ್ಲ ಈ ಹೇಳಿಕೆಗೆ ಗಿಳಿಗಳು ಹೊರತಲ್ಲ ಯಾಕೆಂದರೆ ಅದರ ಮಾತುಗಳು ಅದಕ್ಕೆ ಅರ್ಥವಾಗದ ರೀತಿಯಲ್ಲಿ ಕೇವಲ ಶಬ್ದಗಳ ಪುನರುಚ್ಚಾರ ಒಂದು ಪ್ರಾಣಿಯನ್ನು ಓದಲು ಅಥವಾ ಬುದ್ಧಿಪೂರ್ವಕವಾಗಿ ಯಾವುದಾದರೂ ಉಪನ್ಯಾಸವನ್ನಾಗಲಿ ಪ್ರಸಂಗವನ್ನಾಗಲಿ ಕೇಳುವಂತೆ ಮಾಡುವುದು ಮತ್ತೂ ಸಾಧ್ಯವಿಲ್ಲ ಮತ್ತೊಂದೆಡೆ ಬೇರೆ ರೀತಿಯ ಸಾಹಿತ್ಯವುಳ್ಳ ಗ್ರಂಥವಾದ ಸತ್ಯವೇದವು ಅತ್ಯುನ್ನತ ಮಟ್ಟದ ಸಂಗೀತದ ಸಾಲುಗಳನ್ನು ಹಿಂದೆಂದೂ ಬರೆಯದ ವಾಗ್ವೈಖರಿಯನ್ನು ಹೊಂದಿದ್ದು ದೇವರ ಮತ್ತು ಭವಿಷ್ಯದ ಸಂಗತಿಗಳ ಬಗ್ಗೆ ಸದಾ ಮನಸ್ಸಿಗೆ ತೆಗೆದುಕೊಳ್ಳುವ ರೀತಿಯ ಅತ್ಯಂತ ಗಂಭೀರವಾದ ಹೇಳಿಕೆಗಳನ್ನು ನೀಡುವುದಾಗಿದ್ದು ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲಾ ಭಾಷೆಗಳಿಗೂ ತರ್ಜುಮೆಗೊಂಡಿದ್ದು
ಆ ಎಲ್ಲಾ ಭಾಷೆಗಳಲ್ಲಿಯೂ ಸೂಕ್ತವಾದ ಮಾತಿನ ಶೈಲಿಯನ್ನು ಪಡೆದು ಅದರ ಭಾವನೆಗಳನ್ನು ಪರಿಣಾಮಕಾರವಾದ ರೀತಿಯಲ್ಲಿ ತಿಳಿಸಬಲ್ಲದಾಗಿದೆ. ಈ ರೀತಿಯಲ್ಲಿ ಅತ್ಯುನ್ನತ ಮಟ್ಟದ ಬೌದ್ಧಿಕ ದೃಷ್ಟಿಕೋನದಿಂದ ನೋಡಿದಲ್ಲಿ ಪ್ರಾಣಿ ಸೃಷ್ಟಿಯಲ್ಲಿ ಮಾನವನ ಅನುಪಮತೆಯು ಎದ್ದು ಕಾಣುತ್ತದೆ. ಬೌದ್ಧಿಕವಾಗಿ ಆತನು ತನ್ನ ಕಾಲ ಮೇಲೆ ತಾನೇ ನಿಲ್ಲುತ್ತಾನೆ. ಮಾನವನು ಸೇರಿರುವ ವೈಜ್ಞಾನಿಕ ಪ್ರಕಾರದ ಹೆಸರು ಹೋಮೋ, ಆದರೆ ಜಾತಿ ಹೋಮೋ ಸೇಪಿಯನ್ಸ್. ಅದೊಂದು ಮಾನವ ವಿವೇಕದಿಂದ ಬಂಧಿಸಲ್ಪಟ್ಟ ಮಾನವ ಚೌಕಟ್ಟು. ಸ್ವತಂತ್ರವಾಗಿ ಸ್ವಾಭಾವಿಕ ಆಯ್ಕೆಯ ಬಗ್ಗೆ ಶೋಧನೆಗಳನ್ನು ನಡೆಸಿದ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಎಂಬುವರು ಅದನ್ನು ಡಾರ್ವಿನ್ನನ ಕಾಲದಲ್ಲಿಯೇ ಪ್ರಕಟಿಸಿದ್ದರು. ಅದರಲ್ಲಿ ಅವರು ಮಾನವನ ವಿವಿಧ ರೀತಿಯ ದೈಹಿಕ ವೈಚಿತ್ರತೆಗಳ ದೃಷ್ಟಾಂತಗಳನ್ನು ನೀಡಿದ್ದಾರೆ. ಇವುಗಳು ಸ್ವಾಭಾವಿಕ ಆಯ್ಕೆಗಳಿಂದ ಮಾತ್ರ ಬಂದಿರಲಿಕ್ಕಿಲ್ಲ, ಆದರೆ ಅದು ಒಂದು ಶ್ರೇಷ್ಠ ನಿರ್ದೇಶನಾ ಶಕ್ತಿಯ ಪಾರುಪತ್ಯದ ಕಡೆಗೆ ಪ್ರತಿಭಟಿಸಲಾಗದ ರೀತಿಯಲ್ಲಿ ಸೂಚಿಸುತ್ತದೆ. ಥ್ಯಾಂಕ್ ಯು ಸರ್, ವೆರಿ ಗುಡ್. ಓಕೆ, ಅದಕ್ಕೆ ನಾವು ಇಲ್ಲಿ ನೋಡ್ತೇವೆ ಅಂದ್ರೆ ಇಲ್ಲಿ ಮನುಷ್ಯನ ಒಂದು ಸೃಷ್ಟಿ ದೇವರಿಂದಾನೇ ಆಗಿಲ್ದು ಅಂತ ಅಂದ್ಬಿಟ್ಟು ಇನ್ನ ಫರ್ದರ್ ಪ್ರೂಫ್ ಗಳು ಕೊಡ್ತಾರೆ ಅಲ್ವರ. ಮನುಷ್ಯನ್ ಬಂದ್ಬಿಟ್ಟು ಅವನು ಉತ್ಪತ್ತಿ ಆಗಿಲ್ಲ, ಐ ಮೀನ್ ಅಂದ್ರೆ ಎವಾಲ್ವ್ ಆಗಿಲ್ಲ, ಎವಾಲ್ವ್ ಅಂತಾರೆ ಕಣಲ್ಲಿ ವಿಕಾಸ ಆಗಿಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಬ್ಯೂಟಿಫುಲ್ ರೀಸನ್ಸ್ ಕೊಡ್ತಾರೆ ಅಂದ್ರೆ ಮೊದಲನೇ ಬಿಟ್ಟು ರೀಸನ್ ವರ್ಸಸ್ ಇನ್ಸ್ಟಿಂಕ್ಟ್ ಅಂತ ಕೊಡ್ತಾರೆ ಅದರ ಎಕ್ಸಾಂಪಲ್. ಒಂದು ನಾಯಿ ಎಕ್ಸಾಂಪಲ್ ಕೊಡ್ತಾರೆ ಅದರ, ಇವತ್ತು ನಾಯಿಗೆ ಏನಪ್ಪ ಇದೆ ಅಂದ್ರೆ ಸಿಕ್ಸ್ತ್ ಸೆನ್ಸ್ ಇದೆ ಅಂತ ಹೇಳ್ತಾರೆ. ಕೇಳಿದಿರಾ, ನಮ್ಮ ಮನುಷ್ಯನಿಗೆಲ್ಲ 5 ಸೆನ್ಸ್ ಇದೆ ಅಂದ್ರೆ ಪ್ರಾಣಿಗೆ ಒಂದು ಜಾಸ್ತಿ ಇದೆ, ನಾಯಿಗೆ ಎಸ್ಪೆಷಲಿ ಅಂತ 6th ಸೆನ್ಸ್ ಇದೆ. ಅದು ಸ್ಮೆಲ್ ದೂರದಿಂದ ಏನ್ ಮಾಡ್ತಾರೆ ಡಿಟೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಪಾಪ ನಾಯಿಗೆ ಟ್ರಾಫಿಕ್ ಸೆನ್ಸ್ ಮಾತ್ರ ಇಲ್ಲ. ಸರಿ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ನಾಯಿಗೆ ಬಂದ್ಬಿಟ್ಟು ಎಷ್ಟೇ ಸೆನ್ಸ್ ಇರ್ಬೋದು, ನಾಯಿಗೆ ಬಂದ್ಬಿಟ್ಟು ಜಿಯೋಲಜಿಯಲ್ಲಿ ಕೊಡಕಾಯ್ತದ ಒಳ್ಳೆ ಸೆನ್ಸ್ ಇದೆ ಅಂತ ಅಂದ್ಬಿಟ್ಟು ಈ ಮಣ್ಣು ಚೆನ್ನಾಗಿದೆಯಲ್ಲ ನೋಡಪ್ಪ, ಈ ಕೆಂಪು ಮಣ್ಣು ಇದು ಬ್ಲ್ಯಾಕ್ ಮಣ್ಣು ಐಡೆಂಟಿಫೈ ಮಾಡೋ ಅಂತ ಅಂದ್ಬಿಟ್ಟು ಸ್ಮೆಲ್ ಅಲ್ಲಿ ಮಾಡೋದ ಆಗ್ತದ ಅಂದ್ರೆ ಆಗದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ ಏನಂತಾರೆ, ಈಗಲ್ ಹದ್ದುಗೆ ಏನಂತೆ ತೀಕ್ಷ್ಣವಾದಂತ ದೃಷ್ಟಿ ಏನಾಗಿದೆ ಇದೆ ಅದರ ಎತ್ತರದಿಂದ ಏನ್ ಮಾಡ್ತಾರೆ ತಾನೆ ಬೇಟೆನ ಕಂಡಿಡ್ಕೊಂತಾರೆ. ಸರಿ, ತೀಕ್ಷ್ಣವಾದ ದೃಷ್ಟಿ ಇದೆ ಅಂತ ಅಂದ್ಬಿಟ್ಟು ಭೂಮಿಯಿಂದ ನೀನ್ ಆಕಾಶದ ನಕ್ಷತ್ರಗಳು ನೋಡ್ಬಿಟ್ಟು ಹೇಳ್ಬಿಟ್ಟಪ್ಪ ಯಾವ್ಯಾವ ನಕ್ಷತ್ರಗಳು ಎಷ್ಟು ದೂರ ಇದೆ, ಮನುಷ್ಯನ ಒಂದು ಸೋಲಾರ್ ಸಿಸ್ಟಮ್ ನಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟೆಲ್ಲ ಹೇಳು ಅಂತ ಹೇಳಕ್ ಆಯ್ತದ್ರೆ ಆಗಲ್ಲ ಅಲ್ವರ. ಸದ್ಯ ನೋಡ್ಬೇಕಾರೆ ಏನ್ರಿ ಆತರ ಮನುಷ್ಯನ್ಗೂ ಪ್ರಾಣಿಗೆ ಏನ್ ಮಾಡಿದ್ದಾರೆ ದೇವರು ವ್ಯತ್ಯಾಸಗಳನ್ನ ಏನ್ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ. ಹಂಗಾರೆ ಇವೆಲ್ಲದಕ್ಕಿಂತ ಮೇಲೆ ಇರೋದು ಯಾರು, ಮನುಷ್ಯ. ಇವೆಲ್ಲದಕ್ಕಿಂತ ಸೂಪರ್ ಸುಪೀರಿಯರ್ ಆಗಿರೋದು ಯಾರಂತೆ, ಮನುಷ್ಯ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ಲ. ಅದಕ್ಕೆ ಮನುಷ್ಯನ್ಗೆ ದೇವರು ಇನ್ನೊಂದು ಸೂಪರ್ ಒಂದು ಎಂತಾರೆ ಒಂದು ಸ್ಪೆಷಲ್ ಆಗಿರೋಂತ ಒಂದು ಕ್ರಿಯೇಟ್ ಏನ್ ಮಾಡಿದ್ದಾರೆ ಅಂದ್ರೆ ಮನುಷ್ಯನಲ್ಲಿ ದೇವ್ರವರ್ಗೆ ಹುಡ್ಕೋಂಥದ್ದು, ಧಾರ್ಮಿಕ ವಿಚಾರಗಳನ್ನ ಹುಡ್ಕೋಂಥದ್ದು, ದೇವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡೋಂಥದ್ದು, ದೇವ್ರಿಗೆ ಒಂದು ಹಾರ್ದನ್ ಕೊಡೋದು, ದೇವ್ರನ್ನ ಒಂದು ಸ್ತೋತ್ರ ಮಾಡೋದು, ಯಾವ್ದೇ ಇರ್ಲಿ ಅದು ಆ ದೇವರು ಅಂತಂದ್ಬಿಟ್ಟು ಸುಪೀರಿಯರ್ ಪವರ್ ಇದ್ರೆ ಅಂತ ಐಡೆಂಟಿಫೈ ಮಾಡೋಂತ ಒಂದು ಕ್ವಾಲಿಟಿ ದೇವ್ರೇ ಮಾಡೋರು ಮನುಷ್ಯನ್ಗೆ ಕೊಟ್ಟವ್ರೆ ಅಂತ ಹೇಳ್ತಾರೆ. ಈ ತರ ಒಂದು ಗುಣ ಯಾರಿಗಿಲ್ಲ, ಒಂದು ಪ್ರಾಣಿಗೇನೆ ಇಲ್ಲ. ಇಲ್ಲ ಪ್ರಾಣಿ ಬಂದ್ಬಿಟ್ಟು ತಲೆ ಎತ್ಬಿಟ್ಟು ಅಯ್ಯೋ ನಂಗೆ ಒಬ್ಬ ಸೃಷ್ಟಿ ಕಟ್ತಾ ಇದ್ದಾರೆ, ಅದು ಆಕಾಶಕ್ಕಿಂತ ಮೇಘಮಂಡಲ ಮೇಲೆ ಉನ್ನತವಾಗಿ ಲೋಕದಲ್ಲಿ ಭಯಂತರ ಒಂದು ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ರೆ ಅಂತ ಅಂದ್ಬಿಟ್ಟು ಅವ್ರು ಗ್ರಹಿಸ್ಕೊಳಕ್ಕೆ ಒಂದು ಬುದ್ಧಿಶಕ್ತಿ ಇದೆಯಾ ಅಂತಂದ್ರೆ ಖಂಡಿತವಾಗಿ ಏನಾಗಿಲ್ಲ ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ. ಅದು ಮಾತ್ರ ಅಲ್ಲ, ಮನುಷ್ಯನ ಒಂದು ಇಂಟೆಲಿಜೆನ್ಸ್ ದೇವ್ರ ಬಗ್ಗೆ ಎಲ್ಲಪ್ಪ ನೋಡ್ಬೋದು ಅಂದ್ರೆ ಬೈಬಲ್. ಬೈಬಲ್ನ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಅವ್ನು ಟ್ರಾನ್ಸ್ಲೇಷನ್ ಮಾಡಿರೋದು. ಇವತ್ತು ಎಂತೆಂತ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ದೇವ್ರ ವಾಕ್ಯನ ಅವ್ನು ಟ್ರಾನ್ಸ್ಲೇಷನ್ ಮಾಡಿರೋದು ಏನಾಗಿದೆ ಅಂದ್ರೆ ಒಂದು ಬ್ಯೂಟಿಫುಲ್ ಪ್ರೂಫ್ ಅಂತ ಅಲ್ಲಿ ಹೇಳ್ತಾರೆ. ಅಂದ್ರೆ ಅದಕ್ಕೆ ಮನುಷ್ಯನ್ಗೆ ಒಂದು ಬ್ಯೂಟಿಫುಲ್ ಹೆಸರು ಕೊಟ್ಟಿದ್ದಾರೆ, ಸೈಂಟಿಫಿಕ್ ನೇಮ್ ಅಂತ ಹೇಳ್ತಾರೆ, ಹೋಮೋ ಸೆಪಿಯನ್ಸ್ ಅಂತ ಹೇಳ್ತಾರೆ. ಅದರ ಹೋಮೋ ಅಂತಂದ್ರೆ ಏನಂದ್ರೆ ಮನುಷ್ಯನ್ಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಸ್ಪೀಶೀಸ್ಗೆ ಕೊಡೋದು ಹೆಸರು ಅಂದ್ರೆ ಹೋಮೋ ಸೆಪಿಯನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಅದೇನ್ ಹೇಳ್ತಾರೆ, ದಟ್ ಈಸ್ ಎ ಹ್ಯೂಮನ್ ಫ್ರೇಮ್ ವಿತ್ ಎ ಹ್ಯೂಮನ್ ವಿಸ್ಡಮ್ ಅಟ್ಯಾಚ್ಡ್. ಬರೀ ದೇವರು ಮನುಷ್ಯನ್ ಏನ್ ಮಾಡಿಲ್ಲ, ಮೂಳೆ ಮಾಂಸದ ಒಂದು ಇದು ತರ ಸೃಷ್ಟಿ ಮಾಡಿ ಬಿಡ್ಲಿಲ್ಲ. ಅದಕ್ಕೆ ಏನ್ ಕೊಟ್ಟಿದ್ರಂತೆ, ಪ್ರಾಣಿಗಳಿಗೆ ಕೊಡ್ದಿರಂತ ಒಂದು ವಿಶೇಷವಾಗಿರಂತ ಒಂದು ಸಂಗತಿ ಕೊಟ್ಟಿದ್ರು, ಏನಪ್ಪಾ ಅಂದ್ರೆ ವಿಸ್ಡಮ್, ಜ್ಞಾನ, ಬುದ್ಧಿ, ತಿಳುವಳಿಕೆ. ಇದು ಯಾರು ಕೊಟ್ಟಿದ್ದಾರೆ ದೇವರು, ಮನುಷ್ಯನ್ಗೆ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಹೇಳ್ತಲ್ಲ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರ ಡಿಸ್ಕವರಿಯಲ್ಲಿ ಕಂಡುಹಿಡಿದ ಏನಂತಂದ್ರೆ ಇವೆಲ್ಲ ನ್ಯಾಚುರಲ್ ಸೆಲೆಕ್ಷನ್ ಆಗಿ ಟಕ ಟಕ ಅಂತ ಏನಾಗಿಲ್ಲ, ಇವೆಲ್ಲ ಸ್ಪಾಂಟೇನಿಯಸ್ ಆಗಿ ಡೆವಲಪ್ ಆಗಿಲ್ಲ. ಅದ್ರ ಬದಲಾಗಿ ಇವೆಲ್ಲದಕ್ಕಿಂತ ಮೇಲಾಗಿ ಒಂದು ಸುಪೀರಿಯರ್ ಪವರ್ ಏನಾಗಿದೆ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ ಅದರ. ಸರ್ ನೆಕ್ಸ್ಟ್ ಓದೋಣ ಹಂಗಂತೆ, ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫು, ವೀರಭದ್ರ ಬದರ್ ಇದ್ದೀರಾ ಲೈನಲ್ಲಿ? ಓಕೆ, ನಮ್ರತಾ ಸ್ಟರ್ ಇದ್ದೀರಾ? ನಾನು ಓದ್ಲಾ ಬ್ರದರ್. ಸಿದ್ಧಾರ್ಥ ಸ್ಟರ್ ಓದಿ, ಇದೆಯಾ ವಾಲ್ಯೂಮ್, ಇದೆಯಾ ಆಗ್ತಾರ ಓದಕ್ಕೆ?
ಇದೆ ಬ್ರದರ್. ಓ ಥ್ಯಾಂಕ್ ಯು, ಪ್ಲೀಸ್ ಕಂಟಿನ್ಯೂ. ವಸ್ತುಗಳು ಮತ್ತು ಆಯುಧಗಳು, ಇವುಗಳಲ್ಲಿ ಆತನು ಮಾನವನಿಗೆ ಯಾವುದೇ ಪ್ರಕೃತಿ ದತ್ತವಾದ ಹೊದಿಕೆ ಇಲ್ಲದಿರುವುದನ್ನು ಎತ್ತಿ ಹೇಳುತ್ತಾನೆ. ಎಲ್ಲಾ ಪ್ರಾಣಿಗಳಲ್ಲಿ ಮನುಷ್ಯನು ಮಾತ್ರವೇ ಬಟ್ಟೆಗಳನ್ನು ಧರಿಸುತ್ತಾನೆ. ಕಂಬಳಿಯನ್ನಾಗಿ ಅಥವಾ ಪ್ರಾಣಿಗಳ ಚರ್ಮವನ್ನು. ಸುಜಾತಾ ಸರ್ ಹಲೋ ಸಿಸ್ಟರ್, ಸುಜಾತಾ ಸರ್ ನಿಮ್ ನೆಟ್ವರ್ಕ್ ತುಂಬಾ ಕಟ್ ಆಗ್ತಾ ಇದೆ. ಸುಜಾತಾ ಸರ್ ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಹಲೋ ಸಿಸ್ಟರ್, ದೇಹವನ್ನು ತಂಪಾದ ವಾತಾವರಣದಿಂದ ರಕ್ಷಿಸಿಕೊಳ್ಳಲು ಕುರಿಗಳಿಗೆ ಉಣ್ಣೆ ಇದೆ, ಇತರ ಪ್ರಾಣಿಗಳಿಗೆ ತಮ್ಮ ದೇಹವನಿಗೆ ಮಾತ್ರ ಇದೆ, ಯಾವುದೂ ಇಲ್ಲ. ಸುಜಾತಾ ಸರ್ ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಹಲೋ ಓಕೆ, ವೀರಭದ್ರ ಬ್ರದರ್ ಇದ್ದೀರಾ? ಬ್ರದರ್ ಸಿಸ್ಟರ್ ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ಹೌದಾ ಬ್ರದರ್? ತುಂಬಾ, ನೀವು ಓದಿದ ಒಂದ್ ಲೈನ್ ಮಾತ್ರ ಇತ್ತು, ಮಿಕ್ಕಿದೆಲ್ಲ ಫುಲ್ ಕಟ್ ಆಗುತ್ತೆ ಸರ್. ಬೇರೆ ಯಾರೋ ಓದ್ಲ ಅಪ್ಪ ಸರಿಯಾಗಿ ಕೇಳಿಸ್ತಾ ಇದೆ ಬ್ರದರ್ ಆ ಕಡೆಯಿಂದೆಲ್ಲ. ಓಕೆ, ಕೇಳಿಸ್ತಾ ಇದೆ ಬ್ರದರ್ ನನಗೆಲ್ಲ ನೀಟಾಗಿ? ಇವಾಗ ನೀವು ಮಾತಾಡಿದ ಕೇಳಿಸ್ತದೆ, ಓದ್ಬೇಕಾದ್ರೆ ಕಟ್ ಆಗ್ತದೆ. ಹೌದಾ ಬ್ರದರ್? ಓದ್ಲಾ ಇನ್ನೊಂದ್ಸರಿ ಬ್ರದರ್? ಕಂಟಿನ್ಯೂ ಓದಿ, ಟ್ರೈ ಮಾಡಿ ಇನ್ನೊಂದ್ಸತಿ ನೋಡೋಣ. ಇನ್ನೊಂದ್ಸರಿ ಓದ್ತೀನಿ ಬ್ರದರ್. ವಸ್ತುಗಳು ಮತ್ತು ಆಯುಧಗಳು, ಇವುಗಳಲ್ಲಿ ಆತನು ಮಾನವನಿಗೆ ಯಾವುದೇ ಪ್ರಕೃತಿ ದತ್ತವಾದ ಹೊದಿಕೆ ಇಲ್ಲದಿರುವುದನ್ನು ಎತ್ತಿ ಹೇಳುತ್ತಾನೆ. ಎಲ್ಲಾ ಪ್ರಾಣಿಗಳಲ್ಲಿ ಮನುಷ್ಯನು ಮಾತ್ರವೇ ಬಟ್ಟೆಗಳನ್ನು ಧರಿಸುತ್ತಾನೆ. ಆತನು ಗಿಡದಿಂದ ನೂಲನ್ನು ತೆಗೆದು ಹಾಸು ಕಂಬಳಿಯನ್ನಾಗಿ ಅಥವಾ ಪ್ರಾಣಿಗಳ ಚರ್ಮವನ್ನು ಸುಲಿದು ತನ್ನ ನಗ್ನ ದೇಹವನ್ನು ತಂಪಾದ ವಾತಾವರಣದಿಂದ ರಕ್ಷಿಸಿಕೊಳ್ಳಲು ಉಪಯೋಗಿಸುತ್ತಾನೆ. ಹಕ್ಕಿಗಳಿಗೆ ಪುಕ್ಕಗಳಿವೆ, ಕುರಿಗಳಿಗೆ ಉಣ್ಣೆ ಇದೆ, ಇತರ ಪ್ರಾಣಿಗಳಿಗೆ ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳುವ ಮಟ್ಟಿನ ತುಪ್ಪಳವಿದೆ. ಮಾನವನಿಗೆ ಮಾತ್ರ ಇದ್ಯಾವುದೂ ಇಲ್ಲ, ಆದರೆ ಅವುಗಳನ್ನು ಆತನು ತನ್ನ ಬುದ್ಧಿವಂತಿಕೆಯಿಂದ ತಯಾರಿಸಿಕೊಳ್ಳುತ್ತಾನೆ. ನಾವು ಸ್ವಲ್ಪ ಹೊತ್ತು ನಿಧಾನವಾಗಿ ಕುಳಿತು ಯೋಚಿಸದ ಹೊರತು ನಮಗೆ ಮನುಷ್ಯರು ತಮ್ಮ ಬಟ್ಟೆಗಳನ್ನು ಪಡಕೊಳ್ಳುವ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿನ ಬುದ್ಧಿವಂತಿಕೆ ಅಡಕವಾಗಿದೆ ಎಂಬುದು ನಮಗೆ ತಿಳಿದು ಬರಲಿಕ್ಕಿಲ್ಲ. ಇತರ ಪ್ರಾಣಿಗಳ ಚರ್ಮವನ್ನು ನಿಲುವಂಗಿಯಾಗಿ ಪಡಕೊಳ್ಳುವ ಸಾಧಾರಣ ವಿಷಯದಲ್ಲಿಯೂ ಆತನು ಪೂರ್ವಭಾವಿಯಾಗಿ ಓರ್ವ ಆಯುಧ ಸಂಶೋಧಕನಾಗುವುದು ಅನಿವಾರ್ಯವಾಯಿತು. ಯಾವುದೇ ಪ್ರಾಣಿಯ ಚರ್ಮವನ್ನು ಕೆಲವು ರೀತಿಯ ಚಾಕುವಿಲ್ಲದೆ ಸುಲಿಯಲಾಗದು. ಇದು ಆಯುಧ ಉಪಯೋಗಿಸುವ ಪ್ರಾಣಿ ಎಂಬ ಮಾನವನ ಮತ್ತೊಂದು ಉತ್ತಮವಾದ ಅರ್ಥ ವಿವರಣೆಗೆ ನಮ್ಮನ್ನು ನಡೆಸುತ್ತದೆ. ಆಯುಧವನ್ನು ಉಪಯೋಗಿಸುವ ಹತ್ತಿರದ ಸಮೀಪಿಸುವಿಕೆಯನ್ನು ನಾವು ಆನೆ ಮತ್ತು ಮಂಗಗಳಲ್ಲಿ ಕಾಣಬಹುದು. ಆನೆಯು ತನ್ನ ಸೊಂಡಿಲಿನಿಂದ ಪೊದೆಯೊಳಗೆ ತೂರಿಸಿ ತಾನು ಒಳಹೊಕ್ಕಲು ಸ್ಥಳ ಮಾಡಿಕೊಳ್ಳುತ್ತದೆ. ಮಂಗವು ಬಾಗಿಲಿನಿಂದ ಇಣುಕಲು ಒಂದು ಕೋಲನ್ನು ಉಪಯೋಗಿಸುವುದು ತಿಳಿದಿದೆ, ಆದರೆ ಯಾವುದೇ ಪ್ರಾಣಿಗೆ ಆಯುಧವನ್ನು ರೂಪಿಸಲು ತಿಳಿಯದು. ಆದರೆ ಯಾವುದೇ ಪಂಗಡಕ್ಕೆ ಸೇರಿದ ಮನುಷ್ಯನಾದರೂ ಬಹಳ ಕುತೂಹಲಕಾರಿಯಾದ ಮತ್ತು ತೊಡಕಾದ ಆಯುಧವನ್ನು ರೂಪಿಸುವ ಬುದ್ಧಿವಂತಿಕೆಯಲ್ಲಿ ಕಡಿಮೆ ಇಲ್ಲ. ಅತ್ಯಂತ ಕೆಳಮಟ್ಟದ ಜನಾಂಗದವರ ಸಣ್ಣ ದೋಣಿಗಳು ಸಹ ಬಹು ಪ್ರಾವೀಣ್ಯತೆಯಿಂದ ಮಾಡಲಾಗಿದ್ದು ಅವರ ಅಗತ್ಯತೆಗಳಿಗೆ ತಕ್ಕಂತೆ ಸಮರ್ಪಕವಾಗಿ ಹೊಂದಿಸಿಕೊಳ್ಳಲಾಗುತ್ತದೆ. ಕೆತ್ತಿದ ಚಕಮಕಿ ಕಲ್ಲಿನ ಉಪಕರಣವು ದೂರದೃಷ್ಟಿಯುಳ್ಳ ಒಲವಿನ ಪಾಲನೆಯನ್ನು ಮತ್ತು ಅದನ್ನು ಕೆತ್ತಲು ಹೆಚ್ಚಿನ ಕೌಶಲ್ಯದ ಅವಶ್ಯಕತೆಯನ್ನು ತೊಡಗಿಸಿಕೊಂಡಿರುತ್ತದೆ. ಅನಾಗರಿಕ ಜನಾಂಗಗಳು ತಮ್ಮ ಇಚ್ಛೆಯಂತೆ ಬೆಂಕಿಯನ್ನು ಕಲ್ಲುಗಳ ತಿಕ್ಕಾಟದ ಮೂಲಕ ಪಡಕೊಳ್ಳಲು ಪ್ರಯೋಗಿಸಿದ ಚತುರತೆಯ ಪದ್ಧತಿಯು ನಾಗರಿಕರಿಗೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಅದೇ ಸಮಯದಲ್ಲಿ ಧನಸ್ಸು, ಕವಣೆ ಮತ್ತು ತಿರುಗುಬಾಣ ಮುಂತಾದವುಗಳ ಪ್ರಯೋಗವು ಮಾನವನ ಮೇಲ್ಮಟ್ಟದ ಸೃಷ್ಟಿಸುವ ಶಕ್ತಿಯನ್ನು ತೋರಿಸಿಕೊಡುತ್ತದೆ. ಇದರೊಂದಿಗೆ ಬೇರೆ ಯಾವ ಪ್ರಾಣಿ ಜೀವಿಗಳನ್ನು ಹೋಲಿಸುವಂತಿಲ್ಲ. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಓಕೆ ಸೂಪರ್ ಸರ್. ನೋಡ್ಬೇಕ್ರೆ ಇನ್ನ ಮನುಷ್ಯನ ಒಂದು ಸುಪೀರಿಯಾರಿಟಿ ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟೆಲ್ಲ ಇದೆ ಅಂತ ಅಂದ್ಬಿಟ್ಟು ಇನ್ನ ಹಲವಾರು ರೀಸನ್ಸ್ ಕೊಡ್ತಾ ನೋಡಿರ್ತೀನಿ. ಅಲ್ಲಿ ಏನ್ ಹೇಳ್ತಾ ನೋಡಿರ್ತೀನಿ, ಯಾವ ಒಂದು ಪ್ರಾಣಿಗಳು ಅಂದ್ರೆ ಮನುಷ್ಯ ಬಿಟ್ಟು ಬೇರೆ ಯಾವ ಒಂದು ಪ್ರಾಣಿಗಳಿಗೆ ನೋಡ್ಬೇಕ್ರೆ ಬಟ್ಟೆಗಳು ಏನಾಗಿಲ್ಲ, ಎಲ್ಲಾ ಪ್ರಾಣಿಗಳಿಗೆ ಏನಾಗಿದೆ, ದೇವರು
ಅದದ ಚರ್ಮಗಳೇ ಅದಕ್ಕೆ ಏನ್ ಮಾಡಿದಾರೆ, ಒಂದು ಹೊದಿಕೆಯಾಗಿ ಏನ್ ಮಾಡಿದಾರೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೆ ನೋಡಿ ನಮ್ಮಲ್ಲಿ ನಾಯಿ ಸಾಕಿರ್ಬೋದು, ಕುರಿ ಸಾಕಿರ್ಬೋದು, ದನ ಕರುಗಳಿರ್ಬೋದು, ಎಷ್ಟೇ ಚಳಿ ಆಗ್ಬೋದು ಅದಕ್ಕೆ ಯಾವತ್ತು ಬಂದ್ಬಿಟ್ಟು ಅಯ್ಯೋ ನಮ್ ಚಳಿ ಆಗ್ತದೆ ಬೆಶಿಟ್ ಬೇಕು ಅಂತ ಏನ್ ಮಾಡಕ್ ಹೋಗಿಲ್ಲ, ಕೇಳೋದಕ್ಕೆ ಹೋಗಿಲ್ಲ ಅಲ್ವಾ. ನೋಡಿ ದೇವ್ರು ಏನ್ ಸೂಪರ್ ಆಗಿ ಮಾಡಿದಾರೆ ನೋಡ್ತೀನಿ. ಮನುಷ್ಯನ್ ಮಾತ್ರ ಏನ್ ಮಾಡಿದಾರೆ ಅಂತಂದ್ರೆ, ಮನುಷ್ಯನ್ಗೆ ಒಂಥರ ಯಾವ ತರ ಸ್ಕಿನ್ ಕೊಟ್ಟಿದ್ದಾರೆ ಅಂತಂದ್ರೆ, ಅವನ್ಗೆ ಚಳಿ ಆದವಾಗ ಬಟ್ಟೆ ಹೊದ್ಕೊಬೇಕು ಅಂತ ಏನಬೇಕು ಅವನ್ಗೆ, ಅವ್ನ್ ಡಿಸೈನ್ ಆಗ್ಬೇಕು ನೋಡ್ರಿ. ಆ ತರ ದೇವ್ರ ಏನ್ ಮಾಡೋದು ಮಾಡೋದಲ್ಲ, ಅದಕ್ಕೆ ವ್ಯವಸ್ಥೆ ಮಾಡಿರ್ತೀನಿ. ನಮ್ಗೆಲ್ಲ ದೇವ್ರ ಒಂದ್ ಬಟ್ಟೆ ಕೊಟ್ಟಿರೋದು ಏನ್ರಿ, ಅವ್ನ್ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಆ ಬಟ್ಟೆನ ನಮ್ಮನ್ ನಾವೇ ತಯಾರಿಸ್ಕೊಳಂತ ಒಂದು ಜ್ಞಾನ ಏನ್ ಮಾಡೋ ದೇವ್ರು ಕೊಟ್ಟಾರ ಅಲ್ವರ. ಉಣ್ಣೆನ ಕತ್ತರಿಸಿ ನೂಲ್ಗಳು ಮಾಡಿ ಆ ನೂಲ್ಗಳಿಂದ ಬಟ್ಟೆಗಳನ್ನ ಹೊಲಿಸ್ಕೊಂಡು ಅಲ್ವರ, ಚೆನ್ನಾಗಿ ನೋಡೋದಕ್ಕೆ ಅಲಂಕಾರವಾಗಿರೋಂತ ಬಟ್ಟೆಗಳನ್ನ ಧರಿಸ್ಕೊಳಕ್ಕೆ ದೇವ್ರ ಏನ್ ಮಾಡೋದ್ರೆ, ಒಂದು ಒಂದು ಬ್ಯೂಟಿಫುಲ್ ಆಗಿ ಏನ್ ಮಾಡೋದ್ರೆ, ಮನುಷ್ಯನ್ನ ಈ ತರ ಏನ್ ಮಾಡೋದ್ರೆ ತನ್ನ ಸ್ವರೂಪದಲ್ಲಿ ದೇವ್ರ ಏನ್ ಮಾಡೋದ್ರೆ ಸೃಷ್ಟಿ ಮಾಡೋದು. ಇದೆಲ್ಲ ನೋಡ್ಬೇಕಂದ್ರೆ ವಂಡರ್ಫುಲ್ ಟ್ಯಾಲೆಂಟ್ ಅಲ್ವರ, ಮನುಷ್ಯನ್ಗೆ ಕೊಟ್ಟಿದ್ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಇವೆಲ್ಲ ಪ್ರಾಣಿಗಳಿಗಿದೆಯಾ? ಖಂಡಿತವಾಗಿ ಏನಾಗಿಲ್ಲ, ಪ್ರಾಣಿಗಳಿಗಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಎವಲ್ಯೂಷನ್ ಥಿಯರಿ ಅಂತ ಹೇಳ್ಬೇಕ್ರೆ ಅದ ಅಕ್ಸೆಪ್ಟ್ ಮಾಡಕ್ ಆಗದೇ ಅಂತ ಒಂದು ಕಾನ್ಸೆಪ್ಟ್ ನೋಡಿ. ಇದು ಯಾರು ಹೇಳೋದು, ಇಷ್ಟು ಇದ್ರಿಗೂ ನೋಡ್ತಾ ಇರೋದು ಇವೆಲ್ಲ ಯಾರ್ದು ಒಂದು ಸಾಕ್ಷಿ ಅಂತಂದ್ರೆ, ಒಂದು ಪ್ರೊಫೆಸರ್ದು ಸಾಕ್ಷಿ ನೋಡಿ. ಆಮ್ ನೆಕ್ಸ್ಟ್ ಹೇಳ್ತಾರೆ ಪಾಯಿಂಟ್, ಮನುಷ್ಯ ಬಂದ್ಬಿಟ್ಟು ಟೂಲ್ಸ್ ಗಳ ಏನ್ ಮಾಡಿ ತಯಾರಿಸಿದಾನೆ. ಅದರ ಯಾವ ತರ ಟೂಲ್ಸ್ ಗಳು ಹೇಳ್ತಾರದು ಸಿಸ್ಟರ್? ಇದು ಬೈಬಲ್ ದಿಂದ ಹೇಳ್ತಾರದ? ಇವತ್ತಿನ ಪಾಠ ನನಗೆ ಅಷ್ಟು ಅರ್ಥ ಆಗ್ಲಿಲ್ಲಪ್ಪ. ಹಾ, ಇವತ್ತು ಬೈಬಲ್ ಸಂಬಂಧವಾಗಿ ಓದ್ತಾರದು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಮನುಷ್ಯನ ಸೃಷ್ಟಿ ಬಗ್ಗೆ ಹೇಳ್ತಾರಲ್ವಾ, ಆ ಮನುಷ್ಯನ ಸೃಷ್ಟಿಗಳು ಹೆಂಗೆ 6 ದಿನ ಒಂದು ಸೃಷ್ಟಿ ಆಯ್ತು, 7ನೇ ದಿನ ಹೆಂಗ್ ರೆಸ್ಟ್ ತಗೊಂಡ್ರು, ಆ ಒಂದೊಂದ್ ದಿನ ಸೃಷ್ಟಿ ಬಂದ್ಬಿಟ್ಟು 7000 ಇಯರ್ಸ್ ಪೀರಿಯಡ್ ಅಂತ ನೋಡ್ತಿಲ್ಲ, ಅದ ಹೆಂಗೆ 7000 ಇಯರ್ಸ್, ಆಮೇಲೆ ಒಂದೊಂದು ದಿನದಲ್ಲಿ ಏನೆಲ್ಲ ಆಯ್ತು, ಇದಕ್ಕೂ ಸೈನ್ಸ್ ಹೇಳೋದಕ್ಕೂ ಏನ್ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ನಾವು ಬ್ರದರ್ ರಸಲ್ ರೈಟಿಂಗ್ಸ್ ಮುಖಾಂತರ ಏನ್ ಮಾಡ್ತಾ ಇದ್ವಿ, ಓದ್ತಾ ಇದ್ರಿ. ಅವರು ಹೆಂಗೆ ಇದನ್ನ ಪ್ರೂವ್ ಮಾಡ್ತಾರೆ, ಹೆಂಗೆ ಇದು ಸತ್ಯವೇದಲ್ಲಿ ಅಂತ ಅಂಶಗಳನ್ನ ಸೈಂಟಿಸ್ಟ್ ಏನ್ ಹೇಳ್ತಾರೆ, ಸೈಂಟಿಸ್ಟ್ ಹೇಳೋದ ಮಾತುಗಳಿಗೆ ಎಷ್ಟು ಬೈಬಲ್ ಕೋರಿಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆಂದ್ರೆ ಸಾಮಾನ್ಯ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಬಂದ್ಬಿಟ್ಟು ಕಾನ್ಸೆಪ್ಟ್ ಇದೆ ಏನಂತಂದ್ರೆ, ಸ್ಕೂಲಲ್ಲೆಲ್ಲ ಮಕ್ಳಿಗೆ ಕಲ್ಸ್ಕೊಡೋದಿದೆ ಏನಂದ್ರೆ ಡಾರ್ವಿನ್ ಥಿಯರಿ ಅಂತ ಹೇಳ್ತಾರೆ. ಅಂದ್ರೆ ದ ಮ್ಯಾನ್ ಎವಾಲ್ವ್ ಫ್ರಮ್ ಎ ಏಪ್ ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಮಂಗನಿನ ಮಾನವ ಅಂತ ಹೇಳ್ತೀರಿ. ಸೊ ಈ ಕಾನ್ಸೆಪ್ಟ್ ಸತ್ಯವೇದ ಒಪ್ಕೊಳ್ಳೋದಿಲ್ಲ. ಸತ್ಯವೇದ ಮಣ್ಣಿನಿಂದ, ಮಣ್ಣು ಅಂದ್ರೆ ಮಡ್ ಕ್ಲೇ ಅಲ್ವರ, ಔಟ್ ಆಫ್ ದಿಸ್ ಗ್ರೌಂಡ್ ದೇವ್ರೇ ಮಾಡಿದ್ರು ಮನುಷ್ಯನ ಸೃಷ್ಟಿ ಮಾಡೋ ಅಂತ ಹೇಳ್ತಾರೆ. ಸೊ ಹೆಂಗೆ ಹೆಂಗೆ ಕೊಲಾಬರೇಟ್ ಆಗ್ತಾರೆ ಇದು, ಇದಕ್ಕೆ ಸೈಂಟಿಫಿಕ್ ಆಗಿರೋಂತ ಪ್ರೂಫ್ಗಳೇನಿದೆ ಅಂದ್ರೆ, ಹೆಂಗೆ ಮನುಷ್ಯನ್ಗೂ ಪ್ರಾಣಿಗಳಿಗೆ ಏನ್ ವ್ಯತ್ಯಾಸ ಇದೆ ಅಂತ ಬಿಟ್ಟು ಏನ್ ಮಾಡಿದ್ರೆ ಅಲ್ಲಿ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಕೊಡ್ತಾರೆ. ಅದಕ್ಕೆ ನಾವು ಬಟ್ಟೆ ಹಾಕೋದು, ಪ್ರಾಣಿಗಳಿಗೆ ಯಾವ ತರ ಫೀಲಿಂಗ್ ಬಂದಿದೆಯಾ ಬಟ್ಟೆ ಹಾಕೋಬೇಕು ಅಂತ, ಅಯ್ಯೋ ನನಗೂ ಶರ್ಟ್ ಇಲ್ಲ, ಅಯ್ಯೋ ನನಗೂ ಪ್ಯಾಂಟ್ ಇಲ್ಲ, ನನಗೂ ಇರ್ಬೇಕಲ್ಲ ಅಂತ ಫೀಲಿಂಗ್ ಬಂದಿದೆಯಾ? ಇಲ್ಲ, ಅರ್ಗೆ ಕೊಟ್ಟಿಲ್ಲ ನೋಡಿ ಮನುಷ್ಯನ್ಗೆ ದೇವರು, ಸರಿ ಐ ಮೀನ್ ಪ್ರಾಣಿಗಳಿಗೆ. ಸೊ ಅದು ಎಷ್ಟೋ ಒಂದು ವಂಡರ್ಫುಲ್ ಅಲ್ವಾ. ಅದಕ್ಕೆ ಮನುಷ್ಯನ ಸೃಷ್ಟಿಗಳಿಗೂ ಒಂದು ಪ್ರಾಣಿಯ ಸೃಷ್ಟಿಗೆ ಇದೆ ವ್ಯತ್ಯಾಸ ಇದೆ. ಮನುಷ್ಯ ಟೂಲ್ಸ್ ಯೂಸ್ ಮಾಡ್ತಾನೆ. ಏನ್ ಟೂಲ್ಸ್? ಒಂದು ಎಕ್ಸಾಂಪಲ್ ಕೊಡ್ತಾನೆ. ಇವಾಗ ಮನುಷ್ಯ ಆದಿ ಕಾಲದಲ್ಲಿ ನಮ್ಮೆಲ್ಲ ಬಟ್ಟೆ ಎಲ್ಲ ಕಣ್ಣಿಡಿಕ್ಕಿಂತ ಮುಂಚೆ ಮನುಷ್ಯ ಏನ್ ಓದ್ಕೊತಾ ಇದ್ದ? ಚರ್ಮ, ಕುರಿಯೋದೋ ಅದರ ಒಂದು ಉಣ್ಣೆನ ಕತ್ತರಿಸಿ ಅಥವಾ ಚರ್ಮನ ಕತ್ತರಿಸಿ ಅದರ ಅದನ್ನ ಮೈ ಮೇಲೆ ಒಂದು ಹೊದಿಕೆ ತರ ಹೊಚ್ಕೊಬೇಕು ಅಂದ್ರೆ, ಅವ್ಗೆ ಪ್ರಾಪರ್ ಆಗಿರೋ ಟೂಲ್ ಏನ್ ಮಾಡ್ಬೇಕಾಯ್ತು, ಅವನು ಯೂಸ್ ಮಾಡೋಕಾಯ್ತು. ಹಂಗಾದ್ರೆ ಚಾಕುನ ಎಲ್ಲಿ ತಂದ? ಆದಿ ಮನುಷ್ಯರಲ್ಲಿ ಮೇಲೆ ಫ್ಯಾಕ್ಟ್ರಿಗೆ ಹೋಗ್ತಂದ್ರ, ಅಂಗಡಿಗೆ ಹೋಗ್ತಂದ್ರ ಇಲ್ಲ. ಅವನೇನ್ ಮಾಡಿರ್ಬೇಕು ಇವಾಗ? ಯಾವ್ದೋ ಒಂದು ಶಾರ್ಪ್ ಆಗಿರೋಂತ ಎಕ್ವಿಪ್ಮೆಂಟ್ ತಗೊಂಡು ಅವ್ನೇನ್ ಮಾಡಿರ್ಬೇಕು ಇವಾಗ ಅದನ್ನ, ಅದನ್ನ ಸ್ಕಿಲ್ ಅಂದ್ರೆ ಅವನಿಗಿರೋಂತ ಒಂದು ಬುದ್ಧಿಶಕ್ತಿಯಿಂದ ಅವ್ನು ಉಪಯೋಗಿಸಿ ಶಾರ್ಪ್ ಆಗಿ ಏನ್ ಮಾಡ್ಕೊಂಡಿರ್ತಾನೆ, ಟೂಲ್ ತರ ಮಾಡ್ಕೊಂಡಿರ್ತಾನೆ. ಹೀಗೆ ಹೋಗ್ತಾ 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 ಏನ್ ಮಾಡ್ತಾನೆ, ಒಂದಲ್ಲ 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 ಒಂದು ಏನ್ ಮಾಡ್ತೀನಿ ಇವಾಗ ಟೂಲ್ಸ್ಗಳನ್ನ ಅನ್ನೋ ತಯಾರಿಸ್ಕೊಂಡಿರ್ತಾನೆ. ಇದು ಏನ್ ನೋಡಿಸ್ತಾರೆ ಅಂತಂದ್ರೆ, ಎಲ್ಲಾ ಒಂದು ಪ್ರಾಣಿಗಳಿಗಿಂತ ಮನುಷ್ಯ ಏನಾಗಿದ್ದಾನೆ, ಸುಪೀರಿಯರ್ ಆಗಿದ್ದಾನೆ ಅಂತ ಬಿಟ್ಟು ಆಮ್ ನೋಡಿ ನೆಕ್ಸ್ಟ್ ಹೇಳ್ತಾರೆ. ಇದು ನಮ್ಮ ಒಂದು ಏನ್ತಾರೆ ಮನುಷ್ಯ ನಡುವೆ ಮಾತ್ರ ಅಲ್ಲ, ಏನೋ ಆದಿವಾಸಿಗಳು ಕೂಡ ನೋಡಬಹುದು ಅಂತ ಹೇಳ್ತಾರೆ ಅಲ್ವರ. ಏನಪ್ಪ ಆದಿವಾಸಿಗಳು ನೋಡ್ಬೇಕಾದ್ರೆ, ಆದಿವಾಸಿಗಳು ಕೂಡ ಇವತ್ತು ಕೂಡ ಹೋದ ಅಂತಂದ್ರೆ, ಎಲ್ಲೋ ಕೆಲವು ಜನ ಇದಾರೆ ಗೊತ್ತಾ, ಏನ್ರೀ ಈ ಒಂದು ಸುನಾಮಿ ಬಂದವಾಗ ಏನ್ರಿ ಈ ಆಫ್ರಿಕಾ ಐ ಮೀನ್ ಶ್ರೀಲಂಕಾ ಕಡೆ ಇಂಡೋನೇಷ್ಯಾ ಕಡೆಗೆ ಚಿಕ್ಕ ಚಿಕ್ಕ ದ್ವೀಪಗಳಿದೆ, ಆ ದ್ವೀಪದಲ್ಲಿ ಎಷ್ಟೋ ಬಂದ್ಬಿಟ್ಟು ಆದಿವಾಸಿಗಳು ವಾಸ ಮಾಡ್ತಾ ಇದ್ರಂತೆ. ಅವ್ರನ್ನ ಕಾಪಾಡಕ್ ಹೋದವಾಗ ಆದಿವಾಸಿಗಳು ಆ ಜನಗಳನ್ನ ಹೊರಡೆ ಬರಕ್ ಬಿಟ್ಟಿಲ್ಲ. ಯಾಕೆ ಅಂದ್ರೆ ಈ ಜನಗಳು ಬಂದ್ಬಿಟ್ರೆ ನಮ್ಮ ಅಂದ್ರೆ ಅವ್ರಿಗಿರಂತ ಸ್ಮಾಲ್ ಆಗಿರೋಂತ ಒಂದು ಏನಿದೆಯೋ ಒಂದು ಸೊಸೈಟಿ ಅದನ್ನ ಹಾಳು ಮಾಡ್ಬಿಡ್ತಾರೆ ಅಂದ್ಬಿಟ್ಟದ್ರ. ಅವಾಗ ಅವ್ರು ಏನ್ ಮಾಡಿದ್ರೆ ಅಲ್ಲಿ ಜನಗಳು ಬರದ ರೀತಿಯಲ್ಲಿ ಅದಕ್ಕೆ ಎದುರಿಸಿದ್ರಂತೆ. ಹೆಂಗ್ ಎದುರಿಸಿದ್ರು? ಬಿಲ್ಲು ಬಾಣಗಳ ಮುಖಾಂತರ. ಈ ಬಿಲ್ಲು ಬಾಣಗಳನ್ನ ಕಂಡಿಡಿದಿರಂತ ನಾಲೆಜ್ ಎಲ್ಲಿಂದ ಬಂತ ಇವ್ರಿಗೆ? ಇವ್ರು ಯಾವ ಟಿ ವಿ ನೋಡಿದ್ರು, ಯಾವ ಬುಕ್ ಓದ್ರು, ಯಾರೇ ಇಲ್ವಲ್ಲ, ಅಲ್ಲಿ ಕಮ್ಯುನಿಕೇಶನ್ ಇಲ್ವಲ್ಲ, ಸಾಮಾನ್ಯ ಲೋಕದ ಜೊತೆ ಕಮ್ಯುನಿಕೇಶನ್ ಇಲ್ದ್ರು ಹೆಂಗ್ ಬಂತೀವಲ್ಲ ಅಂದ್ರೆ, ದೇವರು ತನ್ಗಿರಂತ ಒಂದು ಗುಣ ಲಕ್ಷಣಗಳನ್ನ ಅಂದ್ರೆ ಒಂದು ಕ್ಯಾರೆಕ್ಟರ್ಗಳು ಅಲ್ವಾ. ದೇವ್ರಿಗಿರುತ್ತೆ 4 ಅಟ್ರಿಬ್ಯೂಟ್ಸ್, ಲವ್, ಜಸ್ಟಿಸ್, ಪವರ್, ವಿಸ್ಡಮ್.
ಇದನ್ನ ಏನ್ ಮಾಡಿದ್ರು ಮನುಷ್ಯನಲ್ಲಿ ಅವನಿಗೆ ಇಟ್ಟಿದ್ದಾರೆ. ಆಮೇಲೆ ನೋಡಿ ಅಲ್ಲಿ ಮ್ಯಾಚ್ ಬಾಕ್ಸ್ ಇದೆಯಾ ಬೆಂಕಿ ಹಚ್ಚಕ್ಕೆ ಕಡಲೆ? ಅವನೇನ್ ಮಾಡ್ತಾನೆ ಕಲ್ಗಳ ಕಲ್ಲಿ ಫ್ರಿಕ್ಷನ್ ಅಲ್ಲಿ ಹಿಂಗೆ ಸ್ಪೈಟ್ ಮಾಡಿ ಏನ್ ಮಾಡ್ತಾರೆ ಬೆಂಕಿನ ಅವನು ತಯಾರಿಸೋನು. ಆ ಬೆಂಕಿನ ಏನ್ ಮಾಡ್ತಾನೆ ತನ್ನ ಹೊಲೆ ಏನ್ ಮಾಡ್ತಾನೆ ಅದ ಅಡಿಗೆಗಳೆಲ್ಲ ಏನ್ ಮಾಡ್ತಾರೆ ಉಪಯೋಗಿಸ್ಕೊಂತಾನೆ. ಸೊ ಇದೆಲ್ಲ ಎಲ್ಲ ಬಂತು? ಇದು ಪ್ರಾಣಿಗಳಿಗಿದೆಯಾ? ಖಂಡಿತವಾಗೇನಾಗಿಲ್ಲ ಇಲ್ಲ. ಅದಕ್ಕೆ ಪ್ರಾಣಿಗಳಿಗೂ ಮನುಷ್ಯನಲ್ಲೇ ಇದೆ ವ್ಯತ್ಯಾಸ ಇದೆ. ಅದಕ್ಕೆ ಮನುಷ್ಯ ಏನಾಗಿಲ್ಲ, ಎವಾಲ್ವ್ ಆಗಿಲ್ಲ, ಅದರ ಮಂಗನಿನ ಮಾನವಾಗಿ ಏನಾಗಿಲ್ಲ, ಅವನು ಅವನು ಬಂದಿಲ್ಲ. ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಇವೆಲ್ಲ ಒಂದು ಗುಣಗಳನ್ನ ಯಾರಲ್ಲಿ ಇಟ್ಟಿದ್ರು? ಮನುಷ್ಯನಲ್ಲೇ ಮಾಡಿದ್ರು, ಇಟ್ಟಿದ್ರು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ಕೆಪಾಸಿಟಿ ಫಾರ್ ಮ್ಯೂಸಿಕ್ ಅಂತಂದ್ಬಿಟ್ಟು ಅಲ್ಲರ. ಪ್ರಭಾ ಆಂಟಿ ಓದ್ತೀರಾ? ಆಗ್ತದ ನಿಮ್ಗೆ? ಇದೆಯಾ ವಾಲ್ಯೂಮ್? ಓದ್ತೀನಿ. ಇದಲ್ಲದೆ ಸಾಮರ್ಥ್ಯ, ಸಂಗೀತದ ಸಾಮರ್ಥ್ಯ, ಇದಲ್ಲದೆ ವಾಲಾಸಿ ಎಂಬಾತನು ಸ್ವಾಭಾವಿಕ ಆಯ್ಕೆಯಿಂದ ಉಂಟು ಮಾಡಬಹುದಾದ ಯಾವುದಕ್ಕೂ ಹೆಚ್ಚಾಗಿ ಮಾನವ ಸ್ವರವನ್ನು ಎತ್ತಿ ಹಿಡಿಯುತ್ತಾನೆ. ಮಂಗಗಳ ಆತ್ಮದಲ್ಲಿ ಸಂಗೀತವಿಲ್ಲ ಮತ್ತು ಅವುಗಳ ಸ್ವರದಲ್ಲಿ ಸಂಗೀತದ ಶಕ್ತಿ ಇಲ್ಲ. ಆದರೆ ಕೆಳದರ್ಜೆಯ ಮಾನವ ಜನಾಂಗಗಳಲ್ಲಿಯೂ ಇವೆರಡೂ ಇರುತ್ತವೆ. ಜಾನಪದ ಸಂಗೀತಗಳು ಬಹುದೊಡ್ಡ ಮೂಲ ಸ್ಥಾನದಂತಿದ್ದು ನಮ್ಮ ಶ್ರೇಷ್ಠ ಸಂಗೀತ ರಚನಾಕಾರರ ತಮ್ಮ ಸ್ಫೂರ್ತಿಗಾಗಿ ಅವನ್ನು ಆರಿಸಿಕೊಂಡು ಹೋಗುತ್ತಾರೆ. ದಿವಂಗತ ಥಿಯೋಡರ್ ಎಫ್ ಸಿವರ್ಡ್ ಎಂಬುವರು ತಾವು ನಕಲು ಮಾಡಿದ ನೀಗ್ರೋ ತೋಟ ಬೆಳೆಗಾರರ ಹಾಡುಗಳ ಬಗ್ಗೆ ವ್ಯಾಖ್ಯಾನಿಸುತ್ತಾ ಅವುಗಳು ತಮ್ಮ ತಮ್ಮ ಸ್ವರ ಮೈತ್ರಿ ಮತ್ತು ಸ್ವರದಿಂದ ಸ್ವರಕ್ಕೆ ಹಂತ ಹಂತವಾಗಿ ಪ್ರಗತಿಗಳಲ್ಲಿ ಅವುಗಳೆಲ್ಲವೂ ರಾಗ ಸಂಯೋಜನೆಯ ವೈಜ್ಞಾನಿಕ ನಿಯಮಗಳಿಗೆ ಅನುಗುಣವಾಗಿವೆ ಎಂದು ಹೇಳಿದ್ದಾರೆ. ಪೂರ್ಣ ವೃದ್ಧಿ ಹೊಂದಿದ ಮಾನವನಿಗೆ ಈ ಸಂಗೀತ ಸಾಮರ್ಥ್ಯದ ಅನುಕೂಲತೆಗಳು ಎಷ್ಟೇ ಇರಲಿ, ಅವುಗಳು ವಾನರಗಳುಳ್ಳ ಕೆಳದರ್ಜೆಯ ಪ್ರಾಣಿಗಳಿಗೆ ಯಾವುದೇ ರೀತಿಯಲ್ಲಿ ಅನುಕೂಲಕರವಾಗಿದೆ ಎಂದು ಊಹಿಸುವಂತಿಲ್ಲ. ಈ ವಾನರರು ಆಕರ್ಷಿಸುವ ಸಂಗೀತ ಸ್ವರೂಪ ಪುರುಷ ಅಥವಾ ಸ್ತ್ರೀಯನ್ನು ಆಕರ್ಷಿಸುವುದರ ಕೇವಲ ಒಂದು ರೀತಿಯ ಬಲಹೀನ ಹೋಲಿಕೆಯಾಗಿದೆ. ಪುನಃ ಮಾನವ ಮೆದುಳಿಗೆ ಗಾತ್ರವು ಮಾನವನ ಕೆಳಗಿನ ಎಲ್ಲಾ ಉನ್ನತ ಪ್ರಾಣಿ ಸೃಷ್ಟಿಗಳಿಗೆ ಯಾವುದೇ ರೀತಿಯಲ್ಲಿ ಸಮತ ಉಂಟಾಗುವುದಿಲ್ಲ ಮತ್ತು ಮಾನವನ ಬುದ್ಧಿವಂತಿಕೆ ಇಲ್ಲವಾದಲ್ಲಿ ಇದೊಂದು ರೀತಿಯಲ್ಲಿ ತೊಡಕೆ ಹೊರತು ಸಹಾಯಕವಲ್ಲ. ಆದುದರಿಂದ ಇವೆರಡೂ ಒಂದೇ ಸಮಯದಲ್ಲಿ ಉತ್ಪನ್ನವಾದದ್ದು ಸ್ವಾಭಾವಿಕ ಆಜ್ಞೆಯು ಅವನ್ನು ಸ್ವಾಧೀನ ಮಾಡಿಕೊಂಡು ಕಾಪಾಡಿ ಅಭಿವೃದ್ಧಿಪಡಿಸಿಕೊಂಡಿದೆ. ಹೀಗೆ ಇಂಗಾಲಿನ ಹೆಬ್ಬೆಟ್ಟು ಒಂದು ದೊಡ್ಡ ಹೆಬ್ಬೆರಳಾಗಿ ಮಾರ್ಪಟ್ಟಾಗಿದ್ದು ಅವುಗಳಿಂದ ವಸ್ತುಗಳನ್ನು ಬಿಗಿಯಾಗಿ ಹಿಡುಕೊಳ್ಳಲು ಸಾಧ್ಯವಾಗದೆ ಕೇವಲ ತಲೆಕೆಳಕಾಗಿ ನಡೆಯುವಾಗ ಮಾತ್ರ ಅವು ಸಹಾಯಕವಾಗಿರುವುದು ವಾನರಿಗೆ ಅಥವಾ ಯಾವ ರೀತಿಯಲ್ಲಿ ಪ್ರಯೋಜನಕರವಾದದೆಂದು ಕಂಡುಕೊಳ್ಳುವುದು ಕಷ್ಟ. ವಾನರರ ಮುಂಗಾಲುಗಳನ್ನು ಚಿಕ್ಕದು ಮಾಡಿರುವುದು ಯಾವ ರೀತಿಯಲ್ಲಿ ಅವಕ್ಕೆ ಅನುಕೂಲವಾಗಿ ಎಂದು ಕಂಡುಕೊಳ್ಳುವುದು ಕಷ್ಟ. ವಾನರರು ಎರಡು ಕಾಲುಗಳಿಂದ ಚಲಿಸಲು ತಮ್ಮನ್ನು ಮಿತಿಗೊಳಿಸುವ ಸೊಂಟದ ಮೂಳೆ ಮತ್ತು ಕತ್ತನ್ನು ಸರಿಪಡಿಸಿಕೊಳ್ಳಲು ಯಾವ ರೀತಿಯಲ್ಲಿ ಈ ಬದಲಾವಣೆ ಸಹಾಯಕವಾಗಿತ್ತೆಂದು ಕಂಡುಕೊಳ್ಳುವುದು ಕಷ್ಟ. ಈ ಎಲ್ಲಾ ಕಷ್ಟಗಳು ನಿಮಿತ್ತ ಮಾನವನ ಸ್ವಾಭಾವಿಕ ಆಯ್ಕೆಯ ಮೂಲಕ ಹುಟ್ಟಿ ಬಂದನೆಂದು ಇದೊಂದು ರೀತಿಯ ಕ್ರಮೇಣ ಪ್ರಕ್ರಿಯೆ ಹಾಗೂ ಈ ಬದಲಾವಣೆಗಳು ಇಂದ್ರಿಯ ಗ್ರಹಿಕೆಯಾದ ಮಟ್ಟದಲ್ಲಿ ಸುವ್ಯವಸ್ಥಿತ ಮಾನವನ ಸಮಗ್ರತೆ ನಡೆಸುತ್ತದೆ ಎಂದು ಒತ್ತಾಯ ಪೂರ್ವಕವಾಗಿ ಊಹಿಸುವ ಕಷ್ಟವು ನಮ್ಮಲ್ಲಿ ಹೆಚ್ಚುತ್ತದೆ. ಯಾಕೆಂದ್ರೆ ಇವುಗಳು ಪ್ರಥಮಾವಸ್ಥೆಯಲ್ಲಿ ಯಾವ ರೀತಿಯಲ್ಲಿಯೂ ಉಪಯೋಗಕಾರಿ ಬದಲಾವಣೆಗಳೆಂದು ಕಂಡು ಬರುವುದಿಲ್ಲ. ಉಪಯೋಗಕರವಾಗಿದ್ದರೆ ಅವುಗಳನ್ನು ಗಮನಿಸಬಹುದಿತ್ತು ಮತ್ತು ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳನ್ನು ಯಾವುದಾದರೂ ಪೂರ್ವ ಸ್ಥಾಪಿತ ಹೊಂದಿಕೆಯೊಂದಿಗೆ ಸಂಬಂಧಿಸಬಹುದಾಗಿತ್ತು. ಮಾನವನ ಉತ್ಪತ್ತಿಯ ಬಗ್ಗೆ ಇರುವ ರಹಸ್ಯವು ಡಾರ್ವಿನ್ನ ಸಿದ್ಧಾಂತಗಳಿಂದ ಯಾವುದೇ ಮಟ್ಟದಲ್ಲಿ ಕಡಿಮೆ ಆಗಲಿಲ್ಲ ಮತ್ತು ವಿಕಾಸವಾದವು ಈ ಬಗ್ಗೆ ಯಾವ ಬೆಳಕನ್ನು ಚೆಲ್ಲಲಿಲ್ಲ. ಮಾನವನು ಈ ಭೂಮಿಯ ಮೇಲಿನ ಪ್ರಾಣಿ ಸಂಖ್ಯೆಗೆ ಸೇರಿಸಲ್ಪಟ್ಟ ಇತ್ತೀಚಿನ ಜಾತಿ ಎಂಬುದು ಭೂವೈಜ್ಞಾನಿಕವಾಗಿ ಅಂಗೀಕರಿಸಲ್ಪಟ್ಟಿದೆ. ಬೌದ್ಧಿಕವಾಗಿ ಆತನು ಎಲ್ಲಾ ಕೆಲ ವರ್ಗದ ಪ್ರಾಣಿಗಳಿಗಿಂತ ಎತ್ತರದಲ್ಲಿದ್ದಾನೆ. ಬೇರೆ ಯಾವ ಕಾರಣದ ಮೂಲಕವಲ್ಲವಾದರೂ
ಈ ಕಾರಣದಿಂದ ಆತನು ತನ್ನದೇ ಆದ ರೀತಿಯಲ್ಲಿ ವರ್ಗೀಕರಿಸಲ್ಪಟ್ಟಿದ್ದಾನೆ. ಆತನು ಯಾವ ರೀತಿಯಲ್ಲಿ ಇಂತಹ ಉತ್ತಮ ಮಟ್ಟದ ಬುದ್ಧಿಶಕ್ತಿಗಳನ್ನು ಪಡೆದುಕೊಂಡನೋ ಮತ್ತು ಆತನ ದೇಹ ರಚನೆ ಇವುಗಳನ್ನು ಸಂಪೂರ್ಣವಾದ ರೀತಿಯಲ್ಲಿ ತನ್ನದಾಗಿಸಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ ಎಂಬುದೇ ಬಹುದೊಡ್ಡ ರಹಸ್ಯದ ಸಂಗತಿಯಾಗಿದೆ. ಇವುಗಳು ಕೆಳವರ್ಗದ ಬುದ್ಧಿಜೀವಿಗಳ ಮೂಲಕ ಯಾವುದೋ ಒಂದು ರೀತಿಯಲ್ಲಿ ಮೇಲೆತ್ತಲ್ಪಟ್ಟಿತೆಂದು ಹೇಳುವವರು ಮಾನವನು ದೇವರ ಸ್ವಭಾವ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದು ಆತನ ಆತ್ಮವು ದೈವಿಕತ್ವದ ಒಳ್ಳೆ ಉಸಿರಾಗಿದೆ ಎನ್ನುವ ಸತ್ಯವೇದದ ಸರಳ ಹೇಳಿಕೆಯನ್ನು ನಂಬುವವರಿಗಿಂತ ಹೆಚ್ಚಾದ ಆಧ್ಯಾತ್ಮಿಕ ಸಂಕಟಗಳನ್ನು ಎದುರಿಸಬೇಕಾಗುತ್ತದೆ. ಥ್ಯಾಂಕ್ ಯು. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನೋಡ್ಬೇಕಾದ್ರೆ ಏನ್ರಿ ಇನ್ನೊಂದು ಪ್ರೂಫ್ ಕೊಡ್ತಾರೆ ಅಂದ್ರೆ ಮನುಷ್ಯ ಬಂದ್ಬಿಟ್ಟು ಪ್ರಾಣಿಗಳಿಗಿಂತ ಏನಾಗಿದ್ದಾನೆ ಉನ್ನತವಾಗಿದ್ದಾನೆ ಅಂತಂದ್ಬಿಟ್ಟು ಹೇಳೋದಕ್ಕೆ ಇನ್ನೊಂದು ನಮ್ಗೆ ಕೊಡುವಂತ ಒಂದು ಎಕ್ಸಲೆಂಟ್ ಆಗಿರೋಂತ ಒಂದು ಪ್ರೂಫ್ ಯಾರಪ್ಪ ಅಂತ ನೋಡ್ತಾ ಅಂದ್ರೆ ಏನ್ರಿ ದ ಕೆಪಾಸಿಟಿ ಫಾರ್ ಮ್ಯೂಸಿಕ್ ಅದರ ಹಾಡುಗಳು ಸಂಗ್ರಹಣೆ ಮಾಡೋದಕ್ಕೆ ಅಥವಾ ಹಾಡುಗಳನ್ನ ಕೇಳೋದಕ್ಕೆ ಒಂದು ಕೊಟ್ಟಿರೋಂತ ಒಂದು ಬ್ಯೂಟಿಫುಲ್ ಆಗಿರೋಂತ ಏನ್ ಮಾಡ್ತಾರೆ ಒಂದು ಟ್ಯಾಲೆಂಟ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅದರ ನೋಡಿ ಇವಾಗ ಮನುಷ್ಯನ್ಗೇನಿದೆ ಹಾಡು ಹಾಡು ಹಾಡಂತ ಒಂದೇನಿದ್ರೆ ಅದು ಕಂಠದಿಂದ ರಾಗ ತೆಗೆದಕ್ಕೆ ಏನಿದೆ ಅದರ ಒಂದು ಟ್ಯಾಲೆಂಟ್ ಏನಾಗಿದೆ ಇದೆ ಅದರ ಇದೆ ಪ್ರಾಣಿಗಳಿಗಿದೆಯಾ ಇಲ್ಲಿ ಪ್ರಾಣಿ ತೆಗೆಯಲಿ ನೋಡೋಣ ಅಂತೀನಿ ಅದರ ನಾವು ದೂರ ಓಡೋಗ್ಬಿಡ್ತೀರಿ ಅದಕ್ಕೆ ಹೇಳ್ತಾರಲ್ಲ ಅಯ್ಯೋ ನೀವು ಮಾಡಿದ್ರೆ ಏನಂತಾರೆ ಕತ್ತೆಗಳೇ ಓಡಬತ್ತವೆ ಅಂತಂದ್ರೆ ನಮ್ಮ ರಾಗ ಹೆಂಗಿರ್ಬೇಕು ಅದರ ಅದೇ ಮನುಷ್ಯನಿಗೆ ಕೊಟ್ಟಂತ ಬ್ಯೂಟಿಫುಲ್ ವೋಕಲ್ ಕಾರ್ಡ್ಸ್ ಅದರ ಪ್ರಾಣಿಗಳಿಗಿದೆ ಯಾವ್ದಿಗಿದೆ ಮ್ಯಾಕ್ಸಿಮಮ್ ಪ್ಯಾರೆಟ್ ಪ್ಯಾರೆಟ್ ಏನ್ ಮಾಡ್ಬೋದು ಮನುಷ್ಯನ ಮಿಮಿಕ್ರಿ ಮಾಡ್ಬೋದು ಮನುಷ್ಯ ಹೇಳ್ಕೊಟ್ಟಿದ್ನೇ ಹೇಳ್ಬೋದು ಹೇಳ್ಕೊಟ್ಟ ರೀತಿನೇ ಹೇಳ್ಬೋದು ಅಷ್ಟೇ ಹೊರತು ಆದ್ರೆ ಅವರಾಗಿ ಅವರೇ ಒಂದು ಹಾಡ್ನ ಸ್ವಂತವಾಗಿ ಆಡಕ್ಕೇನಿಲ್ಲ ಆ ರಾಗ ಏನಾಗಿಲ್ಲ ಅವ್ರಿಗೆ ದೇವ್ರು ಕೊಟ್ಟಿಲ್ಲ ಅದ್ರ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡೋರು ಮನುಷ್ಯನ ಅದರ ಒಬ್ಬರಿಗೇನಿದೆ ಒಂದೊಂದು ಟೋನ್ ಇದೆ ಅಲ್ಲ ನೋಡಿ ಇಷ್ಟು ಜನ ಇದ್ದೀರಾ ಇಷ್ಟು ಜನದ ಸ್ಪೀಚ್ ಅದರ ಒಂದೇ ತರ ಇದೆಯಾ ಎಲ್ಲ ವಾಯ್ಸ್ ಒಂದೇ ತರ ಇದೆಯಾ ಇಲ್ಲ ಯೋಚನೆ ಎಲ್ಲರಿಗೂ ಒಂದೇ ವಾಯ್ಸ್ ಕೊಟ್ಟಿರಿ ಹೆಂಗಿರೋದು ಅಲ್ವರ ಇಲ್ಲಿ ರೇಷ್ಮಾ ಸಿಸ್ಟರ್ ಮಾತಾಡಿದ್ರೆ ನಾವೇ ತಿಳ್ಕೊತಾರೆ ಓ ಅನಿತಾ ಸಿಸ್ಟರ್ ಹೇಳಿ ಇಷ್ಟ ನಮಸ್ಕಾರ ಅಂತ ಹೇಳ್ತಾ ಇದ್ದೆ ಅಲ್ಲರ ಅನಿತಾ ಸಿಸ್ಟರ್ ಮಾತಾಡಿದ್ರೆ ರೇಷ್ಮಾ ಸಿಸ್ಟರ್ ತರನೇ ವಾಯ್ಸ್ ಇದ್ರೆ ಹೆಂಗಿರೋದು ನಮ್ಗೆ ಎಲ್ಲಾರ ವಾಯ್ಸ್ ಒಂದೇ ತರ ಇದ್ರೆ ಹೆಂಗಿರೋದು ಇವಾಗ ನನ್ನ ವಾಯ್ಸ್ ತೊಳಿತೀರಿ ಎಲ್ಲಾ ಬ್ರಜ್ಗಳ ವಾಯ್ಸ್ ನನ್ನ ವಾಯ್ಸ್ ಇರೋದು ನನ್ನ ವಾಯ್ಸ್ ಬೇರೆ ವಾಯ್ಸ್ ತರ ಇದ್ರೆ ನೀವು ಯಾರು ಅಂತ ಕಂಡಿಕ್ ಆಗ್ತಾಯ್ತಾ ನೋಡಿ ಏನ್ ಡಿಫ್ರೆಂಟ್ ಟ್ಯಾಲೆಂಟ್ ಕೊಟ್ಟಾರ ನೋಡ್ರಿ ಇತ್ತಿರಿ ಅದರ ಒಂದೇ ದೇಹ ಮಣ್ಣಲ್ಲಿ ಮಾಡಿಬಿಟ್ಟಿದ್ರೆ ದೇಹನೇ ಆದ್ರೆ ಇದ್ರಲ್ಲಿ ಏನ್ ಮಾಡಿದ್ರು ದೇವ್ರ ಡಿಫ್ರೆಂಟ್ ಡಿಫ್ರೆಂಟ್ ವೋಕಲ್ ಕಾರ್ಡ್ಸ್ ಅದಕ್ಕೆ ಹೇಳ್ತಾರೆ ಎಕ್ಸಾಂಪಲ್ಸ್ ಕೊಡ್ತಾರೆ ನೋಡಿ ಫೋಕಲ್ ಡ್ಯಾನ್ಸ್ಗಳು ಫೋಕಲ್ ಸಾಂಗ್ಸ್ ನೀಗ್ರೋ ಆಡೋಂತ ಸಾಂಗ್ಗಳು ಅದನ್ನ ಕಂಪೋಸ್ ಮಾಡೋದು ಅದರ ಇವೆಲ್ಲ ಏನ್ರಿ ಅಂದ್ರೆ ಮನುಷ್ಯನ ಒಂದು ಸುಪೀರಿಯರ್ ಏನ್ರಿ ಕೆಪಾಸಿಟಿ ಬ್ರೈನ್ ಕೆಪಾಸಿಟಿ ಪ್ರಾಣಿಗಳು ಆಡ್ತವೆ ಏನಕ್ಕೆ ಅದರ ಅವ್ರ ಸಂಗಾತಿಗಳನ್ನ ಸೆಳೆಯೋದಿಕ್ಕೆ ಆಡೋಂತ ಹಾಡುಗಳು ಅದಕ್ಕೂ ಮನುಷ್ಯನಿಗಿಂತ ವೋಕಲ್ ಕಾರ್ಡ್ಸ್ ಏನಿದೆ ತುಂಬಾ ತುಂಬಾ ಒಂದು ಬೆನಿಫಿಟ್ ತುಂಬಾ ಬ್ಲೆಸ್ಸಿಂಗ್ಸ್ ಆಗಿದೆ ಅಂತ ಹೇಳ್ತಾರೆ ಆಮೇಲೆ ಈ ಒಂದು ಮನುಷ್ಯನಿಗಿರೋ ಕೈ ಕೊಡ್ತಾರೆ ಅದರ ಕೈ ನೋಡಿ ನಮ್ಮ ಕೈಗಳೆಲ್ಲ ಫಿಂಗರ್ಸ್ ಅದರ ಹೆಂಗ್ ಇಷ್ಟು ಚೆನ್ನಾಗಿದೆ ಅಲ್ವರ ಏನ್ ಮಾಡ್ಬೋದು ನಮ್ಮ ಫಿಂಗರ್ಸ್ ಇಂದ ಈ ತರ ಕಪ್ಪು ಗ್ಲಾಸ್ ಎಲ್ಲ ಹಿಡಿಯಬಹುದು ಒಂದು ಸ್ಕ್ರೂ ಬಿಚ್ಬೋದು ಅಲ್ವರ ಪೆನ್ ಅಲ್ಲಿ ಬರೀಬಹುದು ಇವಾಗ ಇದೇ ತರ ಒಂದು ಕೈಗಳು ಯಾರು ಕೊಟ್ಟಿದ್ರೆ ಗೊರಿಲ್ಲಾಗೆ ಚಿಂಪ್ಯಾನ್ಸಿ ಏಪು ಮಂಗಂಗೆಲ್ಲ ಕೊಟ್ಟಾರೆ ಹಂಗ ಮಂಗ ಇದೇ ತರ ಹಿಡ್ಕೊಂಡು ಗ್ಲಾಸ್ನ ನಾವು ಮಾಡೋ ತರ ಎಲ್ಲ ಬ್ಯೂಟಿಫುಲ್ ಆಗಿ ಟ್ಯಾಲೆಂಟ್ಫುಲ್ ಕೆಲಸಗಳು ಮಾಡ್ಬೋದು ಅಂದ್ರೆ ಇಲ್ಲ ಆತರ ನೋಡಿ ನಮ್ಗಿಂತ ಉದ್ದ ಆಗಿರ್ಬೋದು ಬೆಳ್ಳುಗಳು ಹಂಗಂತಂದ್ಬಿಟ್ಟು ನಮ್ಗಿಂತ ಬಿಗಿಯಾಗಿ ಹಿಡಿಬೋದಾ ಕೆಲವೊಂದು ವಸ್ತುಗಳನ್ನ ಅಂದ್ರೆ ಇಲ್ಲ ಮರ ಹಿಡಿಬೋದು ಅಷ್ಟೇ ಮರ ಹಿಡ್ಕೊಂಡು ಮರ ಹತ್ಬೋದು ಅಷ್ಟೇ ಹೊರತು ಅದ್ರ ಏನ್ ಮಾಡಕ್ಕಾಗಲ್ಲ ಅದರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಮನುಷ್ಯನ್ಗೆ ಒಂದು ಪ್ರಾಣಿಗಿರಂತ ಒಂದು ವ್ಯತ್ಯಾಸ ಅಂತ ಏನ್ ಮಾಡ್ತಾರೆ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಒಂದು ಮೆಂಟಲ್ ಮತ್ತೆ ಫಿಸಿಕಲ್ ಡಿಫ್ರೆನ್ಸಸ್ ಗಳಿದೆ ತುಂಬಾ ತುಂಬಾ ಇದೆ ಅದರ ಇದಕ್ಕೆಲ್ಲ ಬಂದ್ಬಿಟ್ಟು ಎಲ್ಲಾ ಎಂತ ಜಿಯೋಲಜಿಕಲ್ ಆಗಿ ನೋಡ್ಬೇಕಾದ್ರೆ ಎಲ್ಲಾರು ಅಗ್ರಿ ಮಾಡೋದು ಏನಂತಂದ್ರೆ ಈ ತರ ಒಬ್ಬ ಸೃಷ್ಟಿ ಒಬ್ಬ ಮನುಷ್ಯ ತಾನಾಗೆ ತಾನೇ ಏನ್ ಮಾಡಕ್ ಹೋಗಿಲ್ಲ ಅವನು ಡೆವಲಪ್ ಆಗಿ ಬರಕ್ಕೆ ಖಂಡಿತವಾಗೇನಿಲ್ಲ ಸಾಧ್ಯ ಇಲ್ಲ ಹಂಗ ಇದ್ದಿದ್ದ ಅಂದ್ರೆ ಬೇರೆ ಎಲ್ಲಾ ಸೃಷ್ಟಿಗಳಲ್ಲಿ ಕೂಡ ತಾನಾಗೆ ತಾನೇ ಡೆವಲಪ್ ಆಗಿ ಉತ್ಪತ್ತಿಯಾಗಿ ಏನೋ ಒಂದು ಹಂತದಿಂದ ಇನ್ನೊಂದ್ ಹಂತಕ್ಕೆ ಏನಾಗಿರ್ಬೇಕು ಬಂದಿರ್ಬೇಕಾಗಿತ್ತು ಆತರ ಬರೋದನ್ನ ನಾವೇನ್ ಮಾಡಕ್ ಹೋಗಲ್ಲ ಎಲ್ಲೂ ನಾವು ನೋಡೋದಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಇದು ನಮ್ಗೇನಪ್ಪ ಪ್ರೂಫ್ ಅಂತಂದ್ರೆ ಏನ್ರಿ ಲಾಸ್ಟ್ ಅಲ್ಲಿ ನಮ್ ಪಾಯಿಂಟ್ ಹೇಳ್ತಾರೆ ಅಂತೀನಿ ಅಲ್ರ ಅಂದ್ರೆ ಹೇಳ್ತಾರೆ ದೋಸ್ ಸೇ ದಟ್ ಇಟ್ ವಾಸ್ ಎಕ್ಸೈಲ್ಡ್ ಇನ್ ಸಮ್ ವೇ ಫ್ರಮ್ ದ ಲೋವರ್ ಆರ್ಡರ್ಸ್ ಆಫ್ ಇಂಟೆಲೆಕ್ಚುಯಲ್ ಬೀಯಿಂಗ್ಸ್ ವಿಲ್ ಎನ್ಕೌಂಟರ್ ಫಿಲಾಸಫಿಕಲ್ ಡಿಫಿಕಲ್ಟೀಸ್ ಟೆನ್ ಫೋಲ್ಡ್ ಗ್ರೇಟರ್ ದ್ಯಾನ್ ದೇ ಡೂ ಹೂ ಅಕ್ಸೆಪ್ಟ್ ದ ಸಿಂಪಲ್ ಸ್ಟೇಟ್ಮೆಂಟ್ ಆಫ್ ದ ಬೈಬಲ್ ದಟ್ ಈ ಸೋಲ್ ಇಸ್ ಅ ಡಿವೈನ್ ಇನ್ ಬ್ರೀತಿಂಗ್ ದ ವೆರಿ ಇಮೇಜ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅದೇನಂದ್ರೆ ಏನಂದ್ರೆ ಇದನ್ನೆಲ್ಲ ಯಾರೋ ಹಂಗೆ ಸೈಂಟಿಫಿಕ್ ಆಗಿ ಆಗ್ಬಿಡ್ತು ಅಂತ ಹೇಳೋರು ನಿಜವಾಗ್ಲು ಹತ್ತು ಪಟ್ಟು ಏನ್ ಮಾಡ್ಬೇಕು ಅವರು
ಅದನ್ನ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಬದಲಾಗಿ ಬೈಬಲ್ ಅಂತ ಸಿಂಪಲ್ ಸ್ಟೇಟ್ಮೆಂಟ್ ಏನೋ ಮನುಷ್ಯನ ಹೆಂಗ್ ಮಾಡಿದಾರೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದ್ರೆ ಅಂತ ಈ ಸ್ಟೇಟ್ಮೆಂಟ್ನ ಸಿಂಪಲ್ ಆಗಿ ಅಕ್ಸೆಪ್ಟ್ ಮಾಡೋದು ಹೆಂಗಿದೆ ವೆರಿ ಈಸಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡಿ ಒಂದು 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 ಪೊಯಂ ಬರೀತ ಬರ್ತಾರೆ ಅಸಲ್ ಇಂಗ್ಲಿಷ್ ಹೇಳ್ತೀನಿ ಕೇಳಿ. ಡೀಪ್ ಇನ್ ಅನ್ಫ್ಯಾಥಮಬಲ್ ಮೈಂಡ್ಸ್ ಆಫ್ ನೆವರ್ ಫೇಲಿಂಗ್ ಸ್ಕಿಲ್ ಈ ಟ್ರೆಷರ್ಸ್ ಅಪ್ ಇಸ್ ಬ್ರೈಟ್ ಡಿಸೈನ್ಸ್ ಅಂಡ್ ವರ್ಕ್ಸ್ ಇಸ್ ಸೋರಿನ್ ವಿಲ್ ಅಂತ ಹೇಳ್ತಾರೆ. ಅದರ ಕನ್ನಡದಲ್ಲಿ ಇದೆಯಾ? ಅದು ಅಗಾಧವಾದ ಗಣಿಯ ಆಳದಲ್ಲಿ ಲೋಪವಿಲ್ಲದ ನೈಪುಣ್ಯತೆಯು ನೈಪುಣ್ಯತೆಯ ತನ್ನ ಉಜ್ವಲ ಸಂಕಲ್ಪದ ನಿಧಿಯನ್ನು ಆತನು ಅಡಗಿಸಿರುತ್ತಾನೆ ಮತ್ತು ತನ್ನ ಪರಮಾಧಿಕಾರದ ಚಿತ್ತಕ್ಕನುಸಾರವಾಗಿ ಕಾರ್ಯಗತಗೊಳಿಸುತ್ತಾನೆ. ಆತನ ಉದ್ದೇಶವು ಶೀಘ್ರದಲ್ಲಿಯೇ ಪರಿಣಮಿಸುತ್ತದೆ, ಪ್ರತಿ ಗಳಿಗೆಯಲ್ಲಿ ಪ್ರಕಟವಾಗುತ್ತದೆ. ಮೊಗ್ಗು ಕಹಿಯಾಗಿದ್ದರೇನು, ಹೂವು ಸಿಹಿಯಾಗಿರುತ್ತದೆ. ಕುರುಡು ನಂಬಿಕೆಯು ಖಂಡಿತ ವಿಹಿತ, ಆತನ ಕೆಲಸವನ್ನು ಪರಿಶೀಲಿಸುವುದು ವ್ಯರ್ಥ. ದೇವರು ತನಗೆ ತಾನೇ ನಿರೂಪಣಕಾರ, ಆತನೇ ಅದನ್ನು ಸರಳಗೊಳಿಸುವನು. ಇಂಗ್ಲಿಷಲ್ಲಿ ಓದ್ತೀನಿ ಕೇಳಿ, ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟವಾಗಿದೆ, ಅರ್ಥ ಮಾಡ್ಕೊಡಿ. ಇಂಗ್ಲಿಷಲ್ಲಿ ಚೆನ್ನಾಗಿದೆ ಹೇಳ್ತೀನಿ. ಏನ್ ಹೇಳ್ತಾರೆ? ಡೀಪ್ ಇನ್ ಅನ್ಫ್ಯಾಥಮಬಲ್ ಮೈಂಡ್ಸ್ ಅಂತ ಹೇಳ್ತಾರೆ. ಏನಂದ್ರೆ ಒಂದು ಭಯಂಕರ ಆಳವಾಗಿರೋಂತ ಒಂದು ಗಣಿಯಲ್ಲಿ ಆಫ್ ನೆವರ್ ಫೇಲಿಂಗ್ ಸ್ಕಿಲ್ ಈ ಟ್ರೆಷರ್ಸ್ ಅಪ್ ಇಸ್ ಬ್ರೈಟ್ ಡಿಸೈನ್ಸ್ ಅಂಡ್ ವರ್ಕ್ಸ್ ಇಸ್ ಸೋವರಿನ್ ವಿಲ್. ದೇವರು ತನ್ನ ಸತ್ಯಾರ್ಥಗಳನ್ನ ತನ್ನ ಯೋಜನೆನ ತನ್ನ ಒಂದು ಮುಖ್ಯವಾಗಿರುವಂತ ಅಂಶಗಳನ್ನ ದೇವರು ಎಲ್ಲಪ್ಪ ರಹಸ್ಯವಾಗಿ ಅಡಿಸಿಟ್ಟಿದ್ದಾರೆ ಅಂತಂದ್ರೆ ಎಲ್ಲೋ ಭಯಂಕರವಾಗಿ ಆಳವಾಗಿರೋಂತ ಒಂದು ಗಣಿಯಲ್ಲಿ ಏನ್ ಮಾಡೋಣ ಅಂತ ಅಲ್ಲಿ ದೇವರು ಅಡಿಸಿಟ್ಟಿದ್ದಾರೆ. ಅದು ಆತನ ಒಂದು ಕೈ ಚಳಕದಿಂದ ಏನ್ ಮಾಡ್ತಾರೆ ದೇವರು ಅದನ್ನ ಅದನ್ನ ಏನ್ ಮಾಡ್ತಾರೆ ಅಂತ ಅದನ್ನ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿ ತನ್ನ ಚಿತ್ತ ಏನಾಗಬೇಕು ಸರಿಯಾಗಿ ನೆರವೇರುವಂತ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರಂತ ಪ್ರಯೋಗಕ್ಕೆ ತರ್ತಾರಂತೆ. ಹಂಗ ದೇವರ ಸತ್ಯಾರ್ಥಗಳೆಲ್ಲ ಹೆಂಗಿದೆ ಅಂತಂದ್ರೆ ಆಳವಾಗಿರೋ ಗಣಿಯಲ್ಲಿ ಅಡಿಸಿಟ್ಟಿರೋಂತ ಒಂದು ಸತ್ಯತ್ರ ಏನಾಗಿದೆ ಅಲ್ಲಿದೆ. ಅದಕ್ಕೆ ನಾವು ಸತ್ಯವೇದ್ಯ ಕೂಡ ಓಡ್ತೀವಿ. ಸತ್ಯನ ಯಾವ ತರ ಹುಡುಕ್ಬೇಕು ಏನ್ರಿ? ಒಂದು ಬೆಳ್ಳಿ ಏನ್ ಮಾಡ್ರಿ, ಬೆಳ್ಳಿ ಹುಡುಕೋ ರೀತಿಯಲ್ಲಿ ಮಾಡಿ ನೀವು ಹುಡುಕ್ರಿ. ನಿಕ್ಷೇಪ ಹುಡುಕೋ ರೀತಿಯಲ್ಲಿ ಮಾಡ್ಬೇಕು ನೀವು ಹುಡುಕ್ರಿ ಅಂತ ಹೇಳ್ತಾರ. ನಿಕ್ಷೇಪ ಹೆಂಗ್ ಹುಡುಕ್ತೀರಿ ಅವ್ರ? ಸುಮ್ನೆ ಮೇಲ್ಗಡೆ ಹಿಂಗೆ ಸುಮ್ನೆ ಕೈ ಆಡಿಸ್ಬಿಟ್ರೆ ನೆಲದಲ್ಲಿ ನಿಕ್ಷೇಪ ಸಿಕ್ಬಿಡ್ತದ? ಏನ್ ಮಾಡ್ಬೇಕು? ಆಳವಾಗಿ ಅಗಿಬೇಕು ಅಲ್ವರ. ಡೀಪ್ ಇನ್ಸೈಡ್ ಅರ ಆಳವಾಗಿ ಸತ್ಯವೇದಲ್ಲಿ ಏನಂದ್ರೆ ನಾವು ಹುಡುಕಿದ್ರೆ ಸತ್ಯನ ಹುಡುಕದವಾಗ ಸತ್ಯ ಏನ್ ಮಾಡ್ತದೆ ನಮ್ಗೆ ಕೊಡ್ತಾರೆ. ಕೇಳಿ ನಿಮ್ಗೆ ಏನಾಗ್ತದೆ? ಕೊಡಲ್ಪಡ್ತಾರೆ. ನಿಮ್ಗೆ ಏನಾಗ್ತದೆ? ಯಾರು ಮಂಗನಿಂದ ಮಾನವ ಅಂತಂದ್ರೆ ನಾವು ಉತ್ತರ ಕೊಡಕ್ಕೆ ಇಷ್ಟಿಷ್ಟೆಲ್ಲ ಯೋಚನೆ ಮಾಡ್ಬೇಕಾಯ್ತು. ಬ್ರದರ್ ಅಸಲ್ ನೋಡ್ರಿ ಏನೆಲ್ಲ ಕೊಟ್ಟಾರ ಪಾಯಿಂಟ್ಸ್. ಒಬ್ಬ ಶರ್ಟ್ ಹಾಕೋದು, ಬಟ್ಟೆ ಹಾಕೋದು ಅಲ್ವರ ಏನ್ರಿ? ಆಮೇಲೆ ನಮ್ಗೆ ಕೊಟ್ಟಿರಂತ ಒಂದು ಮ್ಯೂಸಿಕ್, ವಾಯ್ಸ್ ಅಲ್ವರ, ಲ್ಯಾಂಗ್ವೇಜ್, ಕೈ ಕಾಲು, ಇವೆಲ್ಲ ಏನಾಗಿದೆ ಪ್ರಾಣಿಗಳಿಗಿಂತ ವ್ಯತ್ಯಾಸವಾಗಿದೆ. ಬುದ್ಧಿ, ತಿಳುವಳಿಕೆ, ನಾವು ಯೂಸ್ ಮಾಡಂತ ಒಂದೊಂದು ವಸ್ತುಗಳನ್ನ ಮನುಷ್ಯ ಕಂಡಿಡ್ದಿರೋದು ಇವೆಲ್ಲ ಏನ್ ಪ್ರೂಫು ಅಂದ್ರೆ ಏನೇ ಒಬ್ಬ ಒಳ್ಳೆ ಎಕ್ಸಲೆಂಟ್ ಸೈಂಟಿಸ್ಟ್ ಹತ್ರ ಬೈಬಲ್ ಸ್ಟೂಡೆಂಟ್ ಮಾತಾಡ್ಬೋದು ನೋಡ್ರಿ ಅಂತೀನಿ. ಅದರ ಸೈಂಟಿಸ್ಟ್ ಮನುಷ್ಯನ್ಗೆ ಬೈಬಲ್ ಸ್ಟೂಡೆಂಟ್ಗೆ ಏನ್ ಮಾಡಕ್ಕಾಗಲ್ಲ, ಉತ್ತರ ಕೊಡಕ್ಕಾಗಲ್ಲ. ಅಷ್ಟೊಂದು ಅಂಶಗಳೇ ಮಾಡೋದು ಬ್ರದರ್ ಅಸಲ್ ಬ್ರದರ್ ನೋಡಿ. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ, ಹಿಸ್ ಪರ್ಪಸಸ್ ವಿಲ್ ರೈಪನ್ ಫಾಸ್ಟ್ ಅನ್ಫೋಲ್ಡಿಂಗ್ ಎವ್ರಿ ಅವರ್. ನೋಡ್ರ, ಹಿಸ್ ಪರ್ಪಸಸ್ ವಿಲ್ ರೈಪನ್ ಫಾಸ್ಟ್ ಅನ್ಫೋಲ್ಡಿಂಗ್ ಎವ್ರಿ ಅವರ್ ಅಂತ ಹೇಳಿದ್ರೆ ಅದಕ್ಕೆ ತನ್ನ ಯೋಜನೆ, ತನ್ನ ಚಿತ್ತ ದೇವರು ಹೆಂಗೆ ಒಂದು ಇದು ಮಾಡ್ತಾರೆ ಅಂದ್ರೆ ರೈಪನ್ ಫಾಸ್ಟ್ ಅಂತ ಹೇಳ್ತಾರೆ. ಅದರ ಏನೋ ಒಂದು ಕಾಯಿ ಏನ್ರಿ, ಆ ಕಾಯಿನ ಶೀಘ್ರವಾಗಿ ದೇವ್ರ ಏನ್ ಮಾಡ್ತಾರಂತೆ ಹಣ್ಣು ಮಾಡ್ತಾರಂತೆ. ಅದೇ ತರ ದೇವ್ ಚಿತ್ತನೆಲ್ಲ ಏನ್ ಮಾಡ್ತಾರೆ ಶೀಘ್ರವಾಗಿ ಏನ್ ಮಾಡ್ತಾರೆ ದೇವರು ಅದು ನೆರವೇರಿಸ್ತಾರೆ. ಹೆಂಗ್ ನೆರವೇರಿಸ್ತಾರೆ? ಅನ್ಫೋಲ್ಡಿಂಗ್ ಎವ್ರಿ ಅವರ್ ಅನ್ನೇನೋ ಎಲ್ಲ ರಹಸ್ಯವಾಗಿರ್ತಾರೆ, ಗುಪ್ತವಾಗಿರ್ತಾರೆ, ಗೊತ್ತಾಗೋದಿಲ್ಲ ಅದು. ಅದೇ ಹೋಗ್ತಾ 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 ಏನ್ ಮಾಡ್ತಾರೆ ದೇವ್ರೆಲ್ಲ ಪ್ರಕಾಶವಾಗಿ ಏನ್ ಮಾಡ್ತಾರೆ ದೇವ್ರು ಬೆಳಕಾಗ್ತಾರೆ ಅಲ್ವರ. ಇವಾಗ ನಾವು ಇರೋಂಥ ಟೈಮ್ ಎಂಥ ಟೈಮ್ ಇದ್ದೀರಿ? ಸಿನ್ಸ್ 1874 ಕ್ರೈಸ್ಟ್ ಪ್ರೆಸೆನ್ಸ್ ಅಲ್ಲಿ ಇದ್ದೀರಿ. ಆ ತರ ಪ್ರತ್ಯಕ್ಷತೆಯಲ್ಲಿ ಏನಾಗಿದ್ದಾವು ನಾವು ಇದ್ರಿ ಅದರ. ಒಂದು 1874 ಅಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಎಡೆ ಬರಿಕೆ ನಂಬೋದು ತುಂಬಾ ಅಸಾಧ್ಯ ಆಗ್ತಾ ಇತ್ತು. ಆದ್ರೆ ಇವತ್ತು ಹೆಂಗಿದೆ? ಪರೋಷ್ಯ ಅಲ್ವರ ಏನ್ರಿ, ಎಫಿಫೇನಿಯಾ ಬ್ರೈಟ್ ಆಗಿ ನಮ್ಮ ಕಣ್ಣು ಮುಂದೆ ನಡೆಯುವಂತ ಎಲ್ಲ ಆಕ್ಟಿವಿಟೀಸ್ಗಳು ಹೆಂಗಿದೆ ಅಂದ್ರೆ ಇದೆಲ್ಲ ಆತನ ಚಿತ್ರದ ಪ್ರಕಾರ ಏನ್ ಮಾಡ್ತಾರೆ ನಡೆಸ್ತಾರೆ. ಅದಕ್ಕೆ ಬ್ಯೂಟಿಫುಲ್ ಆಗಿರಂತ ಒಂದು ಪ್ರೂಫ್ ಅಲ್ವರ. ನೆಕ್ಸ್ಟ್ ಹೇಳ್ತಾರೆ ನೋಡಿ, ದ ಬಡ್ ಮೆನಿ ಹ್ಯಾವ್ ಅ ಬಿಟರ್ ಟೇಸ್ಟ್ ಬಟ್ ಸ್ವೀಟ್ ವಿಲ್ ಬಿ ದ ಫ್ಲವರ್. ಏನ್ರಿ ಡೈಲಾಗ್ ಏನ್ ಹೇಳ್ತಾರೆ ನೋಡ್ರಿ, ದ ಬಡ್ ಮೇ ಹ್ಯಾವ್ ಎ ಬಿಟರ್ ಟೇಸ್ಟ್ ಬಟ್ ಸ್ವೀಟ್ ವಿಲ್ ಬಿ ದ ಫ್ಲವರ್ ಅಂತ ಹೇಳ್ತಾ ಇದ್ರ. ಮೊಗ್ಗು
ಮಗ್ಗು ಕಹಿ ಆಗಿರ್ಬೋದು, ಹೂವ ಏನಾಗಿರ್ತಂತೆ ಸಿಹಿ ಆಗಿರ್ತಾರೆ. ಯಾವ್ದಾರ ಒಂದು ಎಂತಾರೆ ಜೇನು ಜೇನು ಹುಳ ಮೊಗ್ಗು ಮೇಲೆ ಕೂತಿರೋದು ನೋಡಿದ್ದೀರಾ? ಇಲ್ಲ, ಹೂ ಮೇಲೆ ಕೂತೈತೆ ನೋಡ್ರಿ ಇಂತೀನಿ ಅಲ್ಲರ ಜೇನು ನೋಡಿ. ಜೇನು ತುಪ್ಪ ದೇವ್ರು ಎಲ್ಲಿ ಸಂಗ್ರಹಿಸಿಟ್ಟಾರಂತೆ? ಇಲ್ಲ ಅಂತೆ, ಮೊಗ್ಗಲೇ ಎಂತರ ಏನಿರ್ಬೋದು, ಕಹಿ ಆಗಿರ್ಬೋದು. ವೆಯ್ಟ್ ಮಾಡಿ, ಈ ಮೊಗ್ಗು ಹಿಂಗೆ ಕಾಣಿಸೋದು ಯಾಕಂದ್ರೆ ಅದು ಅರಳಿ ದೊಡ್ಡದಾಗೆ ಕಾಣಿಸೋ ತನಕ ಹೆಂಗಿರ್ತಾರದು ಮೊಗ್ಗು ತರನೇ ಇರ್ತಾರೆ. ಅರಳಿದ್ಮೇಲೆ ಜೇನು ತುಪ್ಪ ಏನಾಗೋದು ಸಿಹಿ ತರ ಅಲ್ಲರ ಸತ್ಯ. ಫಸ್ಟ್ ನಮ್ಗೆ ಗೊತ್ತಾಗೋ ತನಕ ಹೆಂಗಿರ್ತಾರೆ ಮೊಗ್ಗು ತರನೇ ಇರ್ತಾರೆ. ಹಿಂಗೇನು ಇದು ಒಳಗಡೆ ಏನೈತೆ ಅಂತ ಗೊತ್ತಾಯ್ತಲ್ವಲ್ಲ ಅಂತ ಅವರ ಆದ್ರೆ ದೇವರು ಅದನ್ನ ಹಂಗೆ ಓಪನ್ ಮಾಡಿ 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 ನಮ್ಗೆ ಜ್ಞಾನೋದಯಕ್ಕೆ ತಂದವಾಗ ಹೆಂಗಿರ್ತಂತೆ ಒಳ್ಳೆ ಹೂವ ತರ ಇರ್ತಾರೆ. ಅಲ್ಲೊಳಗಡೆ ಇದೆ ಜೇನು ಜೇನು ತುಪ್ಪ ಏನ್ರಿ ಸತ್ಯ. ಅದರ ನೆಕ್ಸ್ಟ್ ಹೇಳ್ತಾರೆ blind unbelief is sure to err and scan his work in vain. ನೋಡ್ರ blind unbelief is sure to err ಅಂತೆ ಏನ್ರಿ ಮೂಢ ನಂಬಿಕೆ ಖಂಡಿತವಾಗೂ ದುಬ್ದಾರಿ ಕರ್ಕೊಂಡು ಹೋಗ್ಬಿಡ್ತಾರೆ. And scan his work in vain ಅಂತ ಹೇಳ್ತಾರ ಈ ಮೂಢನಂಬಿಕೆ ಅಂದ್ರೆ ಇವನ್ನೆಲ್ಲ ನೋಡ್ದ ಅಂದ್ರೆ ಇವೆಲ್ಲ ಖಂಡಿತವಾಗೂ ದೇವ್ರ ಕೆಲ್ಸ ಅಲ್ಲ ಅಂತಾನೇ ಅನ್ಸ್ತದೆ ನಮ್ಗೆ. ಆದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ God is his own interpreter and he will make it plain. ನೋಡ್ರ God is his own interpreter and he will make it plain. ಅದರ ಎಂತ ಒಂದು ಏನ್ರಿ ಮೂಢನಂಬಿಕೆಯಿಂದ ಮನುಷ್ಯ ತಪ್ಪಾದ ಮಾರ್ಗದಲ್ಲಿ ಇದ್ರು ಸರಿ ಇದಕ್ಕೆಲ್ಲ ಇಂಟರ್ಪ್ರಿಟರ್ ಯಾರು ಅವರ ಸತ್ಯವೇದಿಕೆ ಆತನ ಯೋಜನೆಗೆ ಅರ್ಥ ಕೊಡೋದು ಯಾರು ಅಂದ್ರೆ ದೇವ್ರೇ ಅಂತೆ. ದೇವ್ರೇನ್ ಮಾಡ್ತಾರೆ ಇದನ್ನೆಲ್ಲ ಸರಿಯಾಗಕ್ಕೆ ಎಂತರ್ತಾರಂತೆ ಅದನ್ನ ಅದನ್ನ ಪ್ಲೇನ್ ಆಗಿ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಅದನ್ನ ಏನ್ ಮಾಡ್ತಾರೆ ದೇವ್ರು ನೆರವೇರಿಸ್ತಾರಂತೆ. ಅದ ಎಲ್ಲಾನು ಏನ್ ಮಾಡ್ತಾರೆ ದೇವ್ರು ಬೈಲಿಕ್ ಹತ್ತಿರ್ತಾರೆ ನೋಡಿ. ಬೈಬಲ್ ಅನ್ನೋ ವಚನ ಇದೆ ಹಬಕ್ಕುಕ್ ಹಬಕ್ಕುಕ್ ಪುಸ್ತಕ ರಾಧಾ ಸಿಸ್ಟರ್ ಓದ್ತೀರಾ? ಐತಾ ಬೈಬಲ್ ಆಗ್ತದ? ಹಬಕ್ಕುಕ್ ಸೆಕೆಂಡ್ ಚಾಪ್ಟರ್. ಓಕೆ ಸರಿ, ನಿರ್ಮಲಾಸ್ಟರ್ ಓದ್ತೀರಾ ಹಬಕ್ಕುಕ್? ಇದೆಯಾ ಬೈಬಲ್? ಓದ್ತೀನಿ ಬ್ರದರ್. ಸಿಸ್ಟರ್ ಓದಿ ಹಬಕ್ಕುಕ್ 2:14 ನೋಡಿ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಓಕೆ ಒನ್ ಮಿನಿಟ್, ದೆನ್ ಇಟ್ ಈಸ್ ಹಬಕ್ಕುಕ್ 2:2 ಕರೆಕ್ಟ್. ಹಬಕ್ಕುಕ್ 2:2 ಸಿಸ್ಟರ್. ಆಗ ಯಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು. ಆದರೆ ಪರಿಣಾಮಕ್ಕೆ ತ್ವರೆ ಮಾಡುತ್ತದೆ, ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಓಕೆ ಥ್ಯಾಂಕ್ ಯು. ಏನ್ ಹೇಳ್ತಾರೆ ಇಂಗ್ಲಿಷ್ ನೋಡ್ಬೇಕ್ರೆ ಸೆಕೆಂಡ್ ಚಾಪ್ಟರ್ ಫಸ್ಟ್ ವರ್ಸ್ ಹೇಳ್ಬೇಕ್ರೆ ಐ ವಿಲ್ ಸ್ಟ್ಯಾಂಡ್ ಅಪ್ ಆನ್ ಮೈ ವಾಚ್ ಅಂಡ್ ಸೆಟ್ ಮೀ ಅಪ್ ಆನ್ ದ ಟವರ್ ಅಂಡ್ ವಿಲ್ ವಾಚ್ ಟು ಸಿ ವಾಟ್ ಯು ವಿಲ್ ಸೇ ಅನ್ ಟು ಮೀ ಅಂಡ್ ವಾಟ್ ಐ ಶಾಲ್ ಆನ್ಸರ್ ವೆನ್ ಐ ಆಮ್ ರಿಪ್ರೂವ್ಡ್ ಅಂತ ಹೇಳ್ತಾರೆ. ಅದಕ್ಕೆ ದೇವರ ಉತ್ತರ ಕೊಡ್ತಾರೆ ಅಂತಂದ್ರೆ ಏನ್ರಿ ಹಬ್ಬಕ್ಕೆ ಏನ್ ಹೇಳ್ತಾರೆ ದರ್ಶನವನ್ನು ಏನ್ ಮಾಡಿ ನೀನು ಬರೇ ಅಲ್ಲಿಗೆ ಮೇಲೆ ಏನ್ ಮಾಡಿ ನೀನು ಕೆತ್ತು ಓದೋನು ಏನ್ ಮಾಡ್ಲಿ ಅದನ್ನ ಶೀಘ್ರವಾಗಿ ಏನ್ ಮಾಡ್ಲಿ ಅವನು ಓಡ್ಲಿ ಓದೋನು ಫಾಸ್ಟ್ ಆಗಿ ಓಡೋ ರೀತಿಯಲ್ಲಿ ಏನ್ ಮಾಡಿ ನೀನು ಅರ್ಥ ಆಗೋ ರೀತಿಯಲ್ಲಿ ಮಾಡೋ ನೀನು ಬರೀ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಯಾಕೆ ಅಂತ ಕಾರಣ ಕೊಡ್ತಾರೆ ಮೂರನೇ ವಚನದಲ್ಲಿ. ಆ ಒಂದು ದರ್ಶನ ಏನ್ರಿ ಕೃಪ್ತ ಕಾಲಕ್ಕೆ ಏನಾಗಿದೆ ನೆರವೇರ್ತದೆ, ತಡ ಮಾಡಿದ್ರು ಸರಿ ಏನ್ ಮಾಡೋದಿಲ್ವಂತದ್ದು ಮಿಸ್ ಆಗೋದಿಲ್ಲ ಫೇಲ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದರ ಖಂಡಿತವಾಗೂ ನೆರವೇರ್ತಾರೆ ಅಂತ ಬಿಟ್ಟಿದ್ರೆ ಅದೇ ಏನ್ರಿ ಅದಕ್ಕೆ ಹಬ್ಬಕ್ಕೆ ಏನ್ ಕೇಳ್ತಾರೆ ನನ್ನ ಒಂದು ಬುಜ್ಜಿನ ಮೇಲೆ ಇಡುದೇವ್ರೆ ನೀನ್ ಏನ್ ನೋಡಿಸ ನಾನು ಬರಿತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹಬ್ಬಕ್ಕೆ ಹೇಳ್ತಾರೆ ನೀನ್ ನೋಡ್ತೀಯ ಬರೆಯಪ್ಪ ನೀನು ಅಂತ ಹೇಳ್ತಾರೆ ಹಬ್ಬಕ್ಕೆ. ಅದ್ ಬರಿಬೇಕಾದ್ರೆ ಹಬ್ಬಕ್ಕೆ ಹೆಂಗಿತ್ತು ಅಂದ್ರೆ ತುಂಬಾ ಡೌಟ್, ತುಂಬಾ ಸಂದೇಹ ತರ ಇತ್ತು, ಹೆಂಗ್ ಬರೀಲಿ ದೇವ್ರೆ ಏನ್ ಬರೀಲಿ ಅಲ್ಲರ ಅಂತಂದ್ರೆ ಅವಾಗ ಏನ್ ಹೇಳ್ತಾರೆ ಬರಿ ಕಂಡಿಡ ನೀನ್ ನೋಡಿರೋದನ್ನ ಬರಿ ಹೆಂಗ್ ಬರಿ ಅಂದ್ರೆ ಪ್ಲೇನ್ ಆಗಿ ಹಲಗೆ ಮೇಲೆ ಬರ್ಬಿಡು ಅದರ ಓದ್ದೋನ್ ಏನ್ ಮಾಡ್ಲಿ ಶೀಘ್ರವಾಗಿ ಓಡ್ಬೇಕು ನೀನೇನ್ ಮಾಡೋದನ್ನ ಅದ್ ಬರೀ ಅದು ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್
ಖಂಡಿತವಾಗೂ ಅದು ನೆರವೇರೋ ತರ ಇರಲ್ಲ, ಅದರ ನೆರವೇರ್ತಾನೆ ಇಲ್ಲ ಆ ತರ ಇರ್ತದೆ. ಆದ್ರೆ ವೆಯ್ಟ್ ಮಾಡು, ಖಂಡಿತವಾಗಿ ಏನಾಗ್ತದೆ ಅದು ಫೇಲ್ ಆಗಲ್ಲ, ಫುಲ್ಫಿಲ್ ಆಗಿ ಆಗ್ತಾರೆ ಅಂತ ಹೇಳ್ತಾರೆ. ಆ ತರ ದೇವ್ರ ಯೋಜನೆನೇ ಹೆಂಗೆ ರೀ, ಅದರ ನಮ್ಮ ದೃಷ್ಟಿಯಲ್ಲಿ ಕೆಲವು ವಿಚಾರಗಳು ಹೆಂಗಿರ್ಬೋದು, ಏನು ಗೊತ್ತಿಲ್ಲದ ತರ ಇರ್ಬೋದು, ಅದರ ರಹಸ್ಯವಾಗಿರ್ಬೋದು. ಆದ್ರೆ ದೇವ್ರು ಖಂಡಿತವಾಗಿ ಏನ್ ಮಾಡ್ತಾರೆ, ಆತನ ಚಿತ್ತನ ಆತನ ಸಮಯದಲ್ಲಿ ಏನ್ ಮಾಡ್ತಾರೆ, ನೆರವೇರಿಸೇ ನೆರವೇರಿಸ್ತಾರೆ. ಫೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರ ಚೆನ್ನಾಗಿ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಈ ವಾಲ್ಯೂಮ್ ಫಿಡಿ ಇವತ್ತಿನ ಮುಗಿಸೋಣ. ನೆಕ್ಸ್ಟ್ ವೀಕ್ ಇಂದ ಹೊಸ ಚಾಪ್ಟರ್ ಇರ್ತದೆ, ಅದನ್ನ ಪಿ ಡಿ ಎಫ್ ಅಲ್ಲಿ ನಿಮ್ಗೆಲ್ಲ ಕಳ್ಸಿಕೊಡ್ತೀನಿ. ಸೊ ದಯವಿಟ್ಟು ನೀವೆಲ್ಲ ಓದಿ, ಸೂಪರ್ ಆಗಿದೆ. ನೆಕ್ಸ್ಟ್ ಬರೋ ಚಾಪ್ಟರ್ ಮಾತ್ರ ನಮ್ಮ ರಕ್ಷಣೆಗೆ ತುಂಬಾ ಬೇಕಾಗಿರೋಂತ ಒಂದು ಚಾಪ್ಟರ್, ಅದನ್ನ ಓದನ. ನೂತನ ಸೃಷ್ಟಿ ಅಂದ್ರೆ ಯಾರು, ನೂತನ ಸೃಷ್ಟಿಯ ಕರುವಿಕೆ ಏನು ಕರಿತಾ ಇದಾರೆ, ಇದೆಲ್ಲ ನಾವ್ ಏನ್ ಮಾಡೋಣ, ಬ್ಯೂಟಿಫುಲ್ ಆಗಿ ಓದೋಣ. ತುಂಬಾ ಚೆನ್ನಾಗಿದೆ. ಆಯ್ತಾ, ದೇವಚಿತ್ತ ಇದ್ರೆ ಬರುವಂತ ಫ್ರೈಡೇ ರೆವಲ್ಯೂಷನ್ ಸ್ಟಡಿ ಇರ್ತಾರೆ, ದಯವಿಟ್ಟು ಬನ್ನಿ. ನಾಳೆ ಕೂಡ ಬೇಸಿಕ್ ಕ್ಲಾಸ್ ಇರ್ತಾರೆ, ದಯವಿಟ್ಟು ಎಲ್ಲರೂ ನೀವೇ ಮಾಡಿ, ನೀವು ಜಾಯ್ನ್ ಆಗಿ, ಓಕೆನಾ? ಸೊ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವೇ ಮಾಡೋಣ ಈ ಕೂಟನ ಮುಕ್ತಾಯ ಮಾಡೋಣ. ಅದಕ್ಕಿಂತ ಮುಂಚೆ ಯಾರಿಗೂ ಏನೋ ಪ್ರಶ್ನೆ ಇದೆಯಾ, ಯಾರೋ ಏನೋ ಡೌಟ್ಸ್ ಕೇಳಬೇಕು ಅಂತಿದ್ಯಾ? ಇಲ್ರಿ ಬ್ರದರ್, ಇಲ್ಲ. ಸರಿ, ಓಕೆ, ಹಂಗಾರೆ ಯಾರಿಗೂ ಇಲ್ಲ ಅಂತ ನಂಬ್ತೀನಿ. ಸರಿ, ಕೊನೆಯದಾಗಿ ನಾವೇನ್ ಮಾಡೋಣ, ನಾವು ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ ಈ ಕೂಟನ ನಾವು ಮುಕ್ತಾಯ ಮಾಡೋಣ. ಬಸವರಾಜ್ ಬ್ರದರ್, ಒಂದು ಪ್ರಾರ್ಥನೆ ಮಾಡಬಹುದಾ? ಬಸವರಾಜ್ ಬ್ರದರ್ ಇದೀರಾ ಲೈನ್ ಅಲ್ಲಿ? ಹಾ ಬ್ರದರ್. ಪ್ರಾರ್ಥನೆ ಮಾಡಬಹುದಾ? ಓಕೆ ಬ್ರದರ್, ಮಾಡೋ. ಥ್ಯಾಂಕ್ ಯು. ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯಾವಾಗ್ಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ ಅಪ್ಪ. ಈ ಸಮಯಕ್ಕಾಗಿ ಸ್ತೋತ್ರ, ಈ ಸುದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ದೇವರೇ ಈ ಒಂದು ವೇಳೆಯಲ್ಲಿ ನಾವು ಹೌದು ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಂತೆ ನಮ್ಮನ್ನ ನೀವು ಈ ರೂಪದಲ್ಲಿ ನೀವು ಕೂಡಿ ಮಾಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ಹೌದು ದೇವರೇ, ಅನೇಕ ಗೊಂದಲಗಳ ಮಧ್ಯದಲ್ಲಿ ಕೂಡ ದೇವರೇ ಅವುಗಳ ಮಧ್ಯದಲ್ಲಿ ಕೂಡ ನಾವು ಈ ರೀತಿ ಕೂಡಿ ಬಂದು ನಿನ್ನ ವಾಕ್ಯಗಳನ್ನು ಕೇಳುವಂತೆ, ಅವುಗಳನ್ನ ಧ್ಯಾನಿಸುವಂತೆ, ಅವುಗಳನ್ನ ಹೃದಯದಲ್ಲಿ ಇಟ್ಟುಕೊಂಡು ಸ್ವಾಮಿ ನಿನ್ನ ಚಿತ್ತಕ್ಕನುಸಾರ ನಡೆಯುವಂತೆ ಶ್ರಮಿಸಲು ನೀನು ಹಾಕಿಕೊಂಡಿರುವಂತೆ ಈ ಯೋಜನೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ವಿಶೇಷವಾಗಿ ದೇವರೇ ಅನೇಕ ವಿಷಯಗಳು ಸ್ವಾಮಿ ನಿಮ್ಮ ಒಂದು ಸಾನ್ನಿಧ್ಯದಲ್ಲಿ ಕೂತು ಕಲಿಯುವಂತೆ ನೀವು ಕರುಣಿಸಿರುವಂತೆ ಈ ತರದ ಸನ್ನಿವೇಶಗಳಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ದೇವರೇ ನಾವು ಓದಿದ ರೀತಿಯಲ್ಲಿ ನೋಡುವಾಗ ಸ್ವಾಮಿ ನಿಮ್ಮ ಸೃಷ್ಟಿಯ ಕಾರ್ಯಗಳು ಅಪಾರವಾಗಿದೆ ಸ್ವಾಮಿ. ಅವುಗಳಲ್ಲಿ ನಮ್ಮಲ್ಲಿರುವಂತಹ ಅನೇಕ ಗೊಂದಲಗಳನ್ನ ಅವುಗಳಿಗೆ ಸೂಕ್ತವಾದ ರೀತಿಯಲ್ಲಿ ಉತ್ತರಿಸುವಂತೆ ನೀವು ಹಾಕಿಕೊಂಡಿರುವಂತಹ ಯೋಜನೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಸ್ವಾಮಿ ಏಳನೇ ದೂತರಾದ ರಜಲ್ ಬ್ರದರ್ ಅವರ ಮೂಲಕವಾಗಿ ನೀವು ನಮಗೆ ತೆರೆದಿರುವಂತಹ ಈ ಒಂದು ಸತ್ಯದ ಒಂದು ಗೂಢಾರ್ಥಗಳನ್ನ ನಾವು ತಿಳಿದುಕೊಳ್ಳುವಂತೆ ನೀವು ಕರುಣಿಸುವ ಈ ಕೃಪೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ವಿಶೇಷವಾಗಿ ಸ್ವಾಮಿ ನಿಮ್ಮ ದಾಸರಾದ ಬ್ರದರ್ ಅವರನ್ನು ಕೂಡ ನೀವು ಹೆಚ್ಚೆಚ್ಚು ಆಶ್ರಯಿಸಿ ಜ್ಞಾನ ಬಲದೊಟ್ಟಿಗೆ ಆತ್ಮಿಕ ರೀತಿಯಲ್ಲಿ ನೀವು ಅವ್ರನ್ನ ಆಶ್ರಯಿಸಿ ಸತ್ಯಕ್ಕೆ ತಕ್ಕಾಗಿ ನಾವು ಸತ್ಯವನ್ನು ತಿಳಿದುಕೊಳ್ಳುವಂತೆ ನೀವು ಇನ್ನೂ ಹೆಚ್ಚೆಚ್ಚಾಗಿ ಅವರನ್ನು ಕೃಪೆಯೊಟ್ಟಿಗೆ ನಡೆಸಿರೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದುವರೆಗೆ ನೀವು ನಡೆಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಇಲ್ಲಿ ನೆರೆದಿರುವಂತೆ ಎಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸುವಾಗ ದೇವರೇ ಅವರ ಕುಟುಂಬವನ್ನು ಆಶೀರ್ವದಿಸಿರಿ. ಹೌದು ಸ್ವಾಮಿ, ವಿಶೇಷವಾಗಿ ಆತ್ಮಿಕವಾಗಿ ಹೆಚ್ಚೆಚ್ಚು ಬಲವನ್ನು ಹೊಂದುತ್ತಾ ನಿನ್ನ ವಾಕ್ಯಗಳನ್ನ ನಿನ್ನ ವಾಕ್ಯದ ಸತ್ಯಾರ್ಥಗಳನ್ನ ತಿಳಿದು ಸ್ವಾಮಿ ನಿಮ್ಮ ಮೆಚ್ಚಿನ ಮಕ್ಕಳಾಗುವಂತೆ ನೀವು ಕೃಪೆಯೊಟ್ಟಿಗೆ ನಡೆಸಿರಿ. ಹೌದು ದೇವರೇ, ಈ ರಾತ್ರಿಯ ವೇಳೆಯಲ್ಲಿ ಸ್ವಾಮಿ ಅವರನ್ನ ನೀವು ಅತ್ಯಂತ ರೀತಿಯಲ್ಲಿ ನಿಮ್ಮ ಒಂದು ಚಿತ್ತಕ್ಕನುಸಾರವಾಗಿ ನಡೆಸಬೇಕಾಗಿ ಕೃತಜ್ಞತೆ ಸಲ್ಲಿಸುವೆ. ನಾಳೆ ಉದಯ ಕಾಲದಲ್ಲಿ ಸ್ವಾಮಿ ಅವರು ನಿಮ್ಮ ಒಂದು ಎದುರು ನೋಡುವಂತ ನಿಟ್ಟಿನಲ್ಲಿ ಅವರು ಪುನಃ ಉತ್ಸಾಹದೊಟ್ಟಿಗೆ ತನ್ನನ್ನು ಆರಾಧಿಸಿ ಕೊಂಡಾಡುವ ರೀತಿಯಲ್ಲಿ ಅವರನ್ನು ಆಶ್ರಯಿಸಿ ಕೃಪೆಯೊಟ್ಟಿಗೆ ನಡೆಸಬೇಕಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ಪರಲೋಕದಲ್ಲಿರುವ ಜೀವವುಳ್ಳ ತಂದೆ, ಆಮೆನ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ಆಮೆನ್. Thank you, brother. Namaste, brother. Thank you, brother. Thank you. Thank you.